ಶಾಪಿಂಗ್ ಇವತ್ತು ತುಂಬ ಲೇಟ್ ಆಯ್ತು. ಭಯ ಆಯ್ತಾ? ಭಯ ಆಗಕ್ಕೆ ನಿಮ್ ವಾಯ್ಸ್ ನನ್ಗೇನು ಹೊಸ್ತೇನಲ್ವಲ್ಲ, ಬೇಗ ಬಂದ್ರ? ಒದ್ದೆ ಕೂದಲಲ್ಲಿ ನೀನ್ ತುಂಬಾ ಸುಂದರವಾಗಿ ಕಾಣ್ತಾ ಇದೀಯ. ಇಷ್ಟು ವರ್ಷ ನಾನು ಗಮನಿಸೇ ಇರಲಿಲ್ಲ. ಕೆಲಸದ ಒತ್ತಡದಲ್ಲಿ ರಸಿಕತೆನೇ ಕಳ್ಕೊಂಬಿಟ್ಟಿದೆ ಅನ್ಸುತ್ತೆ. ಏನ್ ಹೇಳ್ತೀಯ? ಊಟ ಆಯ್ತಾ? ಓಕೆ, ನಾನು ಡಿನ್ನರ್ ರೆಡಿ ಮಾಡ್ತೀನಿ. ಶಿಲಾ, ನಿನಗೊಂದು ವಿಷಯ ಗೊತ್ತಾ? ಏನು? ನಾನು ನಿನ್ನ ತುಂಬ ಪ್ರೀತಿಸ್ತೀನಿ. ಐ ಲವ್ ಯು ಅ ಲಾಟ್. ಇದೆಷ್ಟನೇ ಪೆಗ್ ಮಾಲೀಕ್? ಬೇಗ ಫ್ರೆಶ್ ಆಗಿ ಡೈನಿಂಗ್ ಟೇಬಲ್ ಬನ್ನಿ. ಅವನು ನಿನ್ನ ಇಷ್ಟೇ ಪ್ರೀತಿಸ್ತಾನೆ. ಮಲಿಕ್, ನಿಮ್ಗೆಲ್ಲ ವಿಷಯ ಗೊತ್ತಿದೆ ಅಂತಾಯ್ತು. ನಾನೇ ನಿಮ್ಗೆಲ್ಲ ಹೇಳ್ಬೇಕಂತಿದ್ದೆ, ಬಟ್ ಏನ್ ಸೂಪರ್ ಮ್ಯಾನು ಸ್ಪೈಡರ್ ಮ್ಯಾನು ಬಂದು ಕಾಪಾಡ್ತಾರೆ ಅನ್ಕೊಂಡ್ರ? ಅವ್ರು ಯಾರು ಬರಲ್ಲ. ನೆಕ್ಸ್ಟ್ ಟೈಮ್ ಬಿ ಕೇರ್ಫುಲ್, ಎದ್ದೇಳಿ. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಅದು ನನ್ನ ಕಾರ್ ಅಲ್ಲಿ ಪಾರ್ಕ್ ಮಾಡಿದ್ದೆ. ಅರೆರೆ, ನಿಮ್ಗೆ ಗಾಯ ಆಗಿದೆ? ಆಂಬ್ಯುಲೆನ್ಸ್, ಆಂಬ್ಯುಲೆನ್ಸ್! ಸುಮ್ಮನೆ ಜೋಕ್ ಮಾಡಿದೆ, ಸಣ್ಣ ಗಾಯ ಅಷ್ಟೇ. ನನ್ನ ಮನೇಲಿರೋ ಹಾಸ್ಪಿಟಲಲ್ಲೇ ವಾಸಿ ಮಾಡ್ಬೋದು. ಯಾಕೆ ಹಾಕಿ ನೋಡ್ತಾ ಇದ್ದೀರಾ? ಫಸ್ಟ್ ಏಡ್ ಕಿಟ್ಟು ಅಂತ ಹೇಳಿದೆ. ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ನನ್ನ ಮನೆ. ಬನ್ನಿ. ಓಕೆ. ಸಣ್ಣ ಗಾಯ. ಬ್ಯಾಂಡೇಡ್ ಹಾಕಿದ್ರೆ ಸಾಕು, ಎಲ್ಲ ಸರಿ ಹೋಗುತ್ತೆ. ಥ್ಯಾಂಕ್ಸ್ ಶರಣ್. ಥ್ಯಾಂಕ್ಸ್ ಶರಣ್, ಥ್ಯಾಂಕ್ಸ್ ಫಾರ್ ದ ಹೆಲ್ಪ್. ಕಂಗ್ರ್ಯಾಚುಲೇಷನ್ಸ್, ನನ್ನ ಮನೆಯಲ್ಲಿ ಯು ಆರ್ ಅ ಲಕ್ಕಿ ವಿನ್ನರ್ ಆಫ್ ಅ ಸ್ಪೆಷಲ್ ಗಿಫ್ಟ್. ಲಕ್ಕಿ ವಿನ್ನರಾ? ಎಸ್, ಅದ್ರ ಹೆಸರು ಕಾಫಿ ಅಂತ. ಬೇಡ. ಬೇಡವಾ? ನೀವು ನನ್ನ ಗೆಸ್ಟ್, ದಯವಿಟ್ಟು ಬೇಡ ಅನ್ಬೇಡಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ನೀವು ಹೂ ಅಂದ್ರೆ ನಿಮ್ಮ ಗಿಫ್ಟ್ನ ನಾನು ಶೇರ್ ಮಾಡ್ಕೋತೀನಿ. ಓಕೆ, ಒನ್ ಮೂಮೆಂಟ್. ಶುಗರ್? ಶುಗರ್ ಫ್ರೀನಾ? ಎನಿಥಿಂಗ್. ಓಕೆ. ಪೋಯೆಟ್ರಿ, ಕವನ ಅಂದ್ರೆ ನಿಮಗೂ ಇಷ್ಟ ಅನ್ಸುತ್ತೆ?
ಈ ಬುಕ್ ಇಷ್ಟ ಆಗಿದ್ರೆ ತಗೊಂಡು ಹೋಗಿ. ರಿಯಲಿ? ಡು ಯು ರಿಯಲಿ ಮೀನ್ ಇಟ್? ಆಫ್ ಕೋರ್ಸ್. ಕಾಫಿ? ಥ್ಯಾಂಕ್ಸ್. ಥ್ಯಾಂಕ್ಸ್ ಫಾರ್ ದ ಗಿಫ್ಟ್. ನೀವು ನಮ್ಮ ಮನೆಗೆ ಎಷ್ಟು ಸಲ ಬಂದರೂ ಆ ಗಿಫ್ಟ್ ಸಿಗ್ತಾನೆ ಇರುತ್ತೆ. ಮರ್ತಿದ್ದೆ, ಕಾಲ್ ಲೇಟ್ ಆಗಿದೆ, ನಾನೇ ಎಲ್ಲಾದರೂ ಡ್ರಾಪ್ ಮಾಡ್ಲಾ? ನೋ, ಇಟ್ಸ್ ಓಕೆ, ಐಲ್ ಮ್ಯಾನೇಜ್. ಕಾರ್ ಇಲ್ಲೇ ಇದೆ. ಥ್ಯಾಂಕ್ ಯು. ಮೈ ಪ್ಲೆಜರ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಬುಕ್. ಎನಿ ಟೈಮ್. ಓಕೆ, ಆ ಡ್ರಾಯಿಂಗ್ಸ್ನ ನಾಳೆ ನಿಮ್ಮ ಆಫೀಸಿಗೆ ತಲುಪಿಸ್. ಒಂದು ನಿಮಿಷ. ಸ್ಟೇರ್ ಕೇಸ್ ಹತ್ತಿ ಇಳಿಬೇಕಾದ್ರೆ ಹುಚ್ಚಾರ ಆಗಿರೋ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿಂಗೆ? ಈಗ ಗೊತ್ತಾಯ್ತಾ? ನೆಕ್ಸ್ಟ್ ಟೈಮ್ ಬಿ ಕೇರ್ಫುಲ್. ಹಾಂ, ಕಳಿಸ್ಕೊಡ್ತೀನಿ, ಕಳಿಸ್ಕೊಡ್ತೀನಿ. ಹಾಂ, ಇಟ್ ಬಿ ಅಲ್ಲಿಡು. ನಮ್ಮ ಜೀವನದಲ್ಲಿ ಏನಾದರೂ ಸ್ವಾರಸ್ಯ ಇದೆ ಅಂತ ಅನ್ಸುತ್ತಾ ನಿಮಗೆ? ಸ್ವಾರಸ್ಯ ನಾವು ಜೀವನ ನೋಡೋ ದೃಷ್ಟಿಯಲ್ಲಿರುತ್ತೆ. ನಾನೇನು ಹೇಳ್ತಾ ಇದ್ದೀನಂತ ನಿಮಗೆ ಗೊತ್ತು. ನಾನೇನು ಹೇಳ್ತಾ ಇದ್ದೀನಿ ಅಂತ ನಿನಗೂ ಗೊತ್ತು. ಇದನ್ನೆಲ್ಲ ಮಾಡ್ತಾ ಇರೋದು ನಾನೊಬ್ಬನಿಗೋಸ್ಕರ ಅಂದ್ಕೊಂಡಿದ್ಯಾ? ನಾಳೆ ಬೆಳಗ್ಗೆ ಒಂದು ಇಂಪಾರ್ಟೆಂಟ್ ಸಬ್ಮಿಷನ್ ಇದೆ, ತುಂಬ ಯೋಚನೆ ಮಾಡಬೇಡ. ನನಗೆ ಲೇಟ್ ಆಗುತ್ತೆ, ನೀನು ಮಲ್ಕೋ. ಆಯ್ತು, ಬರ್ತೀನಿ. ಕೀ ಮರ್ತಿದ್ದೆ. Did you like it? ಯಾವ ಕವನ ಇಷ್ಟ ಆಯ್ತು? ಸರ್ಪ್ರೈಸ್, ನಾನೇ ಫೋನ್ ಮಾಡಿದೆ ಅಂತ ನಿಮ್ಗೆ ಗೊತ್ತಾಯ್ತು. ಅಷ್ಟೇ ಅಲ್ಲ, ಎಚ್ ಎಸ್ ಬಿ ಸಿ, ಐ ಸಿ ಐ ಸಿ ಐ, ಎಚ್ ಡಿ ಎಫ್ ಸಿ, ಈ ಎಲ್ಲ ಕ್ರೆಡಿಟ್ ಕಾರ್ಡ್ಗಳು ನಿಮ್ಮ ಹೆಸರಲ್ಲಿದೆ ಅನ್ನೋದು ಗೊತ್ತು. ಅಷ್ಟೇ ಅಲ್ಲ, ಮ್ಯಾಕ್, ಮೇಬಿಲಿನ್, ಈ ಎಲ್ಲ ಲಿಪ್ಸ್ಟಿಕ್ಸ್ ಅನ್ನು ನೀವು ಯೂಸ್ ಮಾಡ್ತೀರಿ ಅನ್ನೋದು ಗೊತ್ತು. ಓಹೋ, ಡೋಂಟ್ ವರಿ, ಇವತ್ತು ನಿಮ್ಮ ಪರ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಮನೆಗೆ ಬಂದಾಗ ನಿಮ್ಮ ಗಿಫ್ಟ್ನ ಮತ್ತೆ ನಾವಿಬ್ರು ಶೇರ್ ಮಾಡ್ಕೊಳ್ಳೋಣ. ಓಕೆನಾ? ಓಕೆ. ಈಗ ಅನ್ನಿಸ್ತಾ ಇದೆ ನೀವಿಷ್ಟು ಚೆನ್ನಾಗಿ ಕವನ ಬರೀಬಲ್ರಿ ಅಂತ.
ಆದರೆ ನಿಮ್ಮ ಪ್ರೊಫೆಷನ್? ಬರೆಯೋದೇ ನನ್ನ ಪ್ರೊಫೆಷನ್ ಮತ್ತು ಹಾಬಿ. ಒಂದು ಕಡೆ ಕವಿತೆ ಬರೆದ್ರೆ ಇನ್ನೊಂದು ಕಡೆ ಎಫ್ ಐ ಆರ್. ಎಫ್ ಐ ಆರ್ ಬರೆಯೋದು ನನ್ನ ಪ್ರೊಫೆಷನ್, ಕವಿತೆ ಬರೆಯೋದು ನನ್ನ ಹಾಬಿ. ಐ ಮೀನ್ ಆಫೀಸರ್ ಇನ್ ದ ಸ್ಪೆಷಲ್ ಬ್ರಾಂಚ್. ಪೊಲೀಸ್ನವರು ಅಂದರೆ ಜನರಿಗಿರೋದು ಒಂದೇ ಕಲ್ಪನೆ, ಇಷ್ಟಪ್ಪ ಮೀಸೆ ಕೈಯಲ್ಲಿ ಲಾಟಿ ಇಟ್ಕೊಂಡಿರೋದು ಅಲ್ವಾ? ಹೌದು. ಸ್ಪೆಷಲ್ ಆಫೀಸರ್ ಆಗಿರೋದ್ರಿಂದ ಇಂಪಾರ್ಟೆಂಟ್ ಕೇಸ್ ಇದ್ದಾಗ ಮಾತ್ರ ಕರೀತಾರೆ. ಹೌದು. ನಿಮ್ಮ ಬಗ್ಗೆ ಏನೂ ಹೇಳಲಿಲ್ಲ, ನೀವೇನು ಮಾಡ್ಕೊಂಡಿದ್ದೀರಾ? ನಾನು ಶಾಪಿಂಗ್. ಅದರಲ್ಲೂ ನೀವು ಹಾಕೋ ವೆರೈಟಿ ಪರ್ಫ್ಯೂಮ್ಗಳೇ ಜಾಸ್ತಿ ಅನಿಸುತ್ತೆ. ಹಾಗಾದರೆ ನಿಮಗೆ ಪರ್ಫ್ಯೂಮ್ ಅಂದರೆ ಇಷ್ಟ? ಆ್ಯಕ್ಚುಲಿ ಐ ಲವ್ ಪರ್ಫ್ಯೂಮ್ಸ್. ಓಕೆ, ನಾನು ಬರ್ತೀನಿ. ಶೀಲಾ. ಹಾಂ. ಥ್ಯಾಂಕ್ ಯು. ಇನ್ನೊಂದು ವಿಷಯ, ನೆಕ್ಸ್ಟ್ ಟೈಮಿಂದ ಈ ನೀವು ನೀವು ಬೇಡ. ನೀನು ಅಷ್ಟೇ. In the nationwide trucker strike now, Hindustan Petroleum officers have called off their plans to join that strike. This after the government threatened to take serious punitive measures on the maintaining essential... Almost pratidina shopping martiyalla Sheila. Irodibru tarodadru yen irutte anta onnon sala kuthola nange. Sadhya ee gladru gamanisiralla. More than 50 lakh lorries are off the road. Adre ivattu nimge nijavaglu on surprise ide. ಒನ್ ಸೆಕೆಂಡ್. ನನ್ನ ಯಾವ ಸೆಲೆಕ್ಷನ್ ನಿಮ್ಗೆ ಇಷ್ಟ ಆಗಲ್ಲ, ಬಟ್ ಐ ಸಾ ದಿಸ್, ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡೆ. ಐ ಹೋಪ್ ಯು ಲೈಕ್ ಇಟ್. ಈ ಸರ್ತಿ ನಿನ್ ಸೆಲೆಕ್ಷನ್ ನಂಗೆ ಇಷ್ಟ ಆಗಿದೆ. ಆದರೆ ಒಂದು ವಿಷಯ, ಈ ಥರ ಕಾಸ್ಟ್ಲಿ ಗಿಫ್ಟ್ಗಳ ಅಪಾಯ ಏನು ಅಂತಂದರೆ, ಕೆಲವೊಮ್ಮೆ ಮನುಷ್ಯನ ಇಂಪಾರ್ಟೆನ್ಸೇ ಕಿತ್ಕೊಂಡ್ಬಿಡ್ತವೆ. ಇದನ್ನೇನಾದರೂ ಕಳ್ಕೊಂಬಿಟ್ರಂತೂ ಮನಸ್ಸಿಗೆ ತುಂಬ ನೋವಾಗುತ್ತೆ. ಕ್ಲಬ್ಬಲ್ಲಿ ಕ್ಲೈಂಟ್ ಜೊತೆ ಡಿನ್ನರ್ ಮೀಟಿಂಗ್ ಇದೆ, ಬರೋದು ಸ್ವಲ್ಪ ಲೇಟ್ ಆಗ್ಬೋದು. ಎನಿವೇ ಥ್ಯಾಂಕ್ಸ್ ಫಾರ್ ದ ಗಿಫ್ಟ್. ನಾಟ್ ಬ್ಯಾಡ್. ಇದೇ ಪರ್ಫ್ಯೂಮ್ ನನಗಿಷ್ಟ ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ಹಾಗೆ ಕಿಸ್ ಮಾಡಿದೆ. ಆಕ್ಚುಲಿ ಒಂದು ಗಂಡು ಹೆಣ್ಣಿನ ನಡುವೆ ಇಂಥ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಇಷ್ಟು ವರ್ಷ ನನ್ನ ಜೀವನದಲ್ಲಿ ಇಂಥ ಅಂಡರ್ಸ್ಟ್ಯಾಂಡಿಂಗ್ ಇರೋರು ಯಾರು ಬರಲಿಲ್ಲ. ಏನು ಮಾಡೋಕ್ಕಾಗುತ್ತೆ? ಎಲ್ಲದಕ್ಕೂ ಪುಣ್ಯ ಮಾಡಿರಬೇಕು. ತುಂಬ ಇಮೋಷನಲ್ ಆದಂಗಿದೆ. ಈ ಪರ್ಫ್ಯೂಮ್ಗೆ ಕಾರಣ ಆಗಿರೋ ನಿನ್ನ ಕಾಲ್ ಮೇಲಿನ ಗಾಯ ಹೇಗಿದೆ? ಅದು ಎಲ್ಲಿ ನೋಡೋಣ. ಯಾಕೆ ಸಂಕೋಚನ? Please.
ಶಿಲ ಅಷ್ಟೊತ್ತಿಂದ ನೀರು ಹೋಗ್ತಾನೆ ಇದೆ. ಅದು ಸಿಂಕ್ ಬ್ಲಾಕ್ ಆಗೋಗಿದೆ. ಸರಿ, ಬೆಳಿಗ್ಗೆ ಪ್ಲಂಬರ್ನ ಕರೆಸಿ ಸರಿ ಮಾಡಿಸು. ಓಕೆ. ನಾಳೆ ನಾನು ಮಂಗಳೂರು ಹೋಗ್ತಾ ಇದ್ದೀನಿ, ಫ್ಲೈಟ್ ಬೆಳಗ್ಗೆನೆ ಇದೆ. ನೀನೇನು ಹೇಳಬೇಕಾಗಿಲ್ಲ, ಐ ವಿಲ್ ಮ್ಯಾನೇಜ್. ಯಾವಾಗಲೂ ಜೋಸೆಫ್ ಹೋಗ್ತಿದ್ರಲ್ಲ. ಜೋಸೆಫ್ನ ನಂಬೋ ಸ್ಥಿತಿಯಲ್ಲಿಲ್ಲ, ಅವನ ಹಾಗೆ ಮಾಡಿದ್ದಾನೆ, ಅದಕ್ಕೆ ನಾನೇ ಹೋಗ್ತಾ ಇದ್ದೀನಿ. ಆ ಥರ ಏನು ಮಾಡಿದ್ದಾನೆ? ನಂಬಿಕೆ ದ್ರೋಹ. ನಾನು ಏನು ಬೇಕಾದರೂ ಸಹಿಸ್ಕೋತೀನಿ, ಆದರೆ ಬೆನ್ನ ಹಿಂದೆ ಚೂರಿ ಹಾಕೋವರೆಗೂ ನಾನು ಕಾಯೋದಿಲ್ಲ. ಇದು ನನ್ನ ಅನುಭವದಿಂದ ಕಲಿತ ಪಾಠ. ಇನ್ಮೇಲೆ ಅವನು ನನ್ನ ಕಂಪ್ನಿಯಲ್ಲಿ ಇರೋದಿರಲಿ, ನನ್ನ ನೆನಪಲ್ಲೂ ಇರಲ್ಲ. ಈಸ್ ಫಿನಿಶ್ಡ್. ಸ್ವಲ್ಪ ರೈಸ್ ಹಾಕು. ಸ್ವಲ್ಪ ಕರ್ಡ್ಸ್ ಹಾಕ್ತೀಯಾ? ಶೀಲಾ, ಏನಾಗಿದೆ ನಿಂಗೆ? ಏನೂ ಇಲ್ಲ. ಏನು ಸರ್ವ್ ಮಾಡಿದ್ಯಾ ಅಂತ ನೋಡು. ನಿನಗೆ ಮೈ ಹುಷಾರಿಲ್ಲ ಅಂತ ಕಾಣುತ್ತೆ, ಹೋಗಿ ಏರಿ ರೆಸ್ಟ್ ತಗೋ. Well, gentlemen, this is my new design, much improvised version. Last meeting allow discuss madid points alla incorporate madidini. This is much studier. Excuse me sir, nan prakara Mr. Joseph kalisira design idikinta much better anusute. What do you say sir? Mr. Kishore, intha meeting nalli enadru suggest madbekagidre nimma homework correct agirli. Neevu yav design na ಮಿಸ್ಟರ್ ಜೋಸೆಫ್ ಡಿಸೈನ್ ಮಾಡಿದ್ದು ಅಂತ ಹೇಳ್ತಿದ್ದೀರೋ ಅದು ಕೂಡ ಮಿಸ್ಟರ್ ಮಲ್ಲಿಕೆ ಡಿಸೈನ್ ಮಾಡಿದ್ದು, ಅದು ನಿಮ್ಗೆ ಗೊತ್ತಿರಲಿ. ಮಿಸ್ಟರ್ ಸೂರಿ, ಇಟ್ಸ್ ಓಕೆ, ಯಂಗ್ ಬ್ಲಡ್ ಮಾತಾಡ್ತಾರೆ, ಜಸ್ಟ್ ಫಾರ್ಗೆಟ್ ಇಟ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ದಾಟ್ಸ್ ಓಕೆ. ಎನಿಥಿಂಗ್ ಎಲ್ಸ್ ಮಿಸ್ಟರ್ ಸೂರಿ? ದಾಟ್ಸ್ ಇಟ್. ರೈಟ್, ಓಕೆ ಮಿಸ್ಟರ್ ಸೂರಿ, ಉಳ್ ದ ಫಾರ್ಮಾಲಿಟೀಸ್ನ ವಿಲ್ ಟೇಕ್ ಇಟ್ ಅಪ್ ಲೇಟರ್. ಬಾಯ್. ಗುಡ್ ಡೇ. ಸಿ ಯು ಸರ್. ಮಿಸ್ಟರ್ ಕಿಶೋರ್, ಕಾನ್ಫರೆನ್ಸ್ ರೂಮಲ್ಲಿ ಆ ರೀತಿ ಮಾತಾಡಿದೆ ಅಂತ ಬೇಜಾರು ಮಾಡ್ಕೊಬಿಡಿ. ನಿಮ್ಗೊಂದು ವಿಷಯ ಗೊತ್ತಿರಲಿ, ನಮ್ಮ ಇಂಡಸ್ಟ್ರಿನಲ್ಲಿ ಯಾವುದಾದ್ರೂ ಎಕ್ಸ್ಟ್ರಾಡಿನರಿ ವರ್ಕ್ ಅಂತ ಇದ್ದರೆ ಅದು ಮಲ್ಲಿಕ್ ಅವ್ರದ್ದೇ ಆಗಿರೋದ್ರಲ್ಲಿ ಸಂಶಯ ಇಲ್ಲ. ಹೀ ಈಸ್ ಸಚ್ ಎ ಇಂಟೆಲಿಜೆಂಟ್ ಮ್ಯಾನ್. ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಥವಾ ಈ ಕ್ಷಣದಲ್ಲಿ
ಹೇಳಿ ಕರೆಕ್ಟ್ ಕರೆಕ್ಟ್ ಇಲ್ಲ ಇಲ್ಲ ನಾ ಹೇಳಿ ಕರೆಕ್ಟ್ ತಾನೆ ಕರೆಕ್ಟ್ ತಾನೆ ಕರೆಕ್ಟ್ ಅಲ್ವಾ ಹೇಳು ಶರಣ್ ನೀನು ಹೇಳಿದ ಕರೆಕ್ಟ್ ನಾನು ಹೊರಡ್ತೀನಿ ನನ್ನ ಲೇಟ್ ಆಗ್ತಾ ಇದೆ ಪ್ಲೀಸ್ ಇಲ್ಲ ಈ ಯೂಶುವಲ್ ಡೈಲಾಗ್ನ ಬಿಟ್ಬಿಡು ಇವತ್ತಾದರೂ ಒಂದು ಸ್ವಲ್ಪ ನನ್ನ ಜೊತೆ ಇರು ನಾಳೆ ಮತ್ತೆ ಬರಬೇಕಲ್ಲ ಐ ಹ್ಯಾವ್ ಟು ಗೋ ಪ್ಲೀಸ್ ಹ್ಞೂ ಆದರೆ ನೀನು ಗೆದ್ರೆ ಮಾತ್ರ ಏನು ಅಲ್ಲಿಬ್ಬರು ನಿಂತಿಯಾರಲ್ಲ ಅವರಿಬ್ಬರು ಮಧ್ಯೆ ಒಂದು ಬ್ರೀಫ್ ಕೇಸ್ ಇದೆ ಆ ಬ್ರೀಫ್ ಕೇಸ್ನ ಯಾರು ಎತ್ಕೋತಾರೆ ಅಂತ ನೀನು ಕರೆಕ್ಟಾಗಿ ಗೆಸ್ ಮಾಡಿದ್ರೆ ಇಲ್ಲಿಂದ ಹೋಗ್ಬೋದು ಇಲ್ಲ ಅಂದರೆ ನೀನು ನನ್ನನ್ನು ಇಲ್ಲೇ ಕಿಸ್ ಮಾಡಬೇಕು ಇಲ್ಲ ಯಾಕೆ ಸೋಲ್ತಿ ಅಂತ ಭಯನ ಮೀ ಲೂಸ್ ಇಟ್ ನಮ್ಮ ಕಡೆ ಬೆನ್ನಾಕಿದ್ದಾನಲ್ಲ ಆ ಬ್ರೀಫ್ ಕೇಸ್ ಅವನು ನೋಡೋಣ ಎಸ್ ಓಹ್ ಯು ಲಾಸ್ಟ್ ಕಮ್ ಆನ್ ಕಮ್ ಆನ್ ಕಿಸ್ ಮೀ ಕಿಸ್ ಮೀ ಕಿಸ್ ಮೀ ಬೇಗ 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 ನೋ ಶರ್ ನಥಿಂಗ್ ಡೂಯಿಂಗ್ ನೋ ನೋ ಬೈ 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 ಎಲ್ಲರೂ ನೋಡ್ತಾ ಇದ್ದಾರೆ ನೋ 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 ರೀಸನ್ಸ್ ಪ್ಲೀಸ್ ಎಲ್ಲರೂ ನೋಡ್ತಾ ಇದ್ದಾರೆ ಕಿಸ್ ಮೀ ಶೀಲಾ ಮಲ್ಲಿಕ್ ಹೆಂಡತಿ ಫ್ಲೈಟ್ ಡಿಲೇ ಆಯ್ತಾ ಇಲ್ಲ ಬೇಗ ಬಂದಿದ್ದೆ ಒಂದು ಪಾರ್ಟಿ ಇತ್ತು ಒಬ್ಬನೇ ಹೋಗಿ ಬರ್ತಾ ಇದ್ದೀನಿ ಒಟ್ಟಿಗೆ ಹೋಗೋಣ ಅಂತ ಮನೆಗೂ ಫೋನ್ ಮಾಡಿದ್ದೆ ಮೊಬೈಲು ನಾಟ್ ರೀಚಬಲ್ ಅದು ಶ್ರುತಿ ಜೊತೆ ಪಿಕ್ಚರ್ ನೋಡಕ್ಕೆ ಹೋಗಿದ್ದೆ ನೀವು ಫೋನ್ ಮಾಡುವಾಗ ನಾನು ಬೇಸ್ಮೆಂಟಲ್ಲಿದ್ದೆ ಅನ್ಸುತ್ತೆ ಹೌದಾ ಮನೆಯಲ್ಲಿ ಒಬ್ಳೇ ಇರ್ತೀಯ ಟ್ರೈ ಟು ಇನ್ವಾಲ್ವ್ ಯುವರ್ ಸೆಲ್ಫ್ ಇನ್ ಸಮ್ ಆಕ್ಟಿವಿಟೀಸ್ ಯಾವತ್ತಾದರೂ ಒಂದು ದಿವಸ ನಿನ್ನ ಈ ರೆಗ್ಯುಲರ್ ಶಾಪಿಂಗು ಬೋರ್ ಅನ್ಸ್ಬೋದು ಸರ್ ಮೇ ಐ ಕಮ್ ಇನ್ ಬನ್ನಿ ನಿಮಗೆ ಕಾಯ್ತಿದ್ದೆ ಕೂತ್ಕೊಳ್ಳಿ ಥ್ಯಾಂಕ್ ಯು ಸರ್ ಸರ್ ಇಫ್ ಯು ಡೋಂಟ್ ಮೈಂಡ್ ಯಾವುದೋ ಟೆನ್ಷನ್ ಅಲ್ಲಿ ಇರೋ ಹಾಗಿದೆ ಟೆನ್ಷನ್ ಇದುವರೆಗೂ ಇತ್ತು ಇನ್ಮೇಲೆ ಇರಲ್ಲ ಅನ್ಸುತ್ತೆ ನನ್ನ ಈ ಟೆನ್ಷನ್ಗೆ ನೀವು ಕಾರಣ ಅಲ್ಲ ಅಂತ ತಿಳ್ಕೊಂಡಿದ್ದೀರಾ ನನಗೆ ಅರ್ಥ ಆಗ್ತಾ ಇಲ್ಲ ಅರ್ಥ ಆಗ್ಬೇಕಾಗಿದ್ದು ನನಗೆ ಅದಾಯ್ತು ಈ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯೋ ವಿಷಯ ನಿಮಗೆ ಗೊತ್ತಾ ಆದರೆ ಹೊಸ ವಿಷಯ ಏನು ಅಂದ್ರೆ ನೀವು ಕಣ್ಣು ಬಿಟ್ಟುಕೊಂಡು ಹಾಲು ಕುಡಿಯೋ ಬೆಕ್ಕು ಅಷ್ಟು ಬಂಡತನ ನಿಮ್ಮಲ್ಲಿದೆ ನನ್ನ ಕ್ಷಮಿಸ್ಬಿಡಿ ಸರ್ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನನ್ನಿಂದ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ ಸಣ್ಣದು ದೊಡ್ಡದು ಅಂತ ಡಿಸೈಡ್ ಮಾಡಬೇಕಾಗಿರೋದು ನಾನು ಆ ಹಕ್ಕು ನಿಮಗಿಲ್ಲ ನಿಮ್ಮ ಚೆಕ್ ಸೈನ್ ಮಾಡಿ ಇಟ್ಟಿದ್ದೀನಿ ಸೆಟಲ್ಮೆಂಟ್ ತಗೊಂಡು ಹೋಗಿ ದಯವಿಟ್ಟು ನೀವು ಹಾಗೆ ಮಾಡಬೇಡಿ ಸರ್ ನನ್ನ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಸರ್ ಆ ಜವಾಬ್ದಾರಿ ನಿಮ್ದು ಜೋಸಫ್ ನಿಮ್ಗೆ ಅಷ್ಟು ಪ್ರಜ್ಞೆ ಇದ್ದಿದ್ರೆ ನೀವು ಈ ತಪ್ಪು ಮಾಡ್ತಾ ಇರಲಿಲ್ಲ ನಾನು ನಿಮ್ಮನ್ನು ನಮ್ಮ ಫ್ಯಾಮಿಲಿ ಮೆಂಬರ್ ಅಂತ ಟ್ರೀಟ್ ಮಾಡಿದ ಬದಲಿಗೆ ನೀವೇ ದ್ರೋಹ ಮಾಡ್ತಾ ಇರಲಿಲ್ಲ ಯು ಜಸ್ಟ್ ಲಿವ್ ನೌ ಮಿಸ್ಟರ್ ಮಲ್ಲಿಕ್ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತಿದ್ದೀರಾ ಅದೇ ರೀತಿ ನಿಮ್ಮ ಫ್ಯಾಮಿಲಿ ಬಗ್ಗೆನೂ ತಿಳ್ಕೊಳ್ಳಿ ಬೈ ಮಿಸ್ ಮಲ್ಲಿಕ್ ಮಲಿಕ್ ಬಹಳ ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರೆ ಎನಿಥಿಂಗ್ ಇಂಪಾರ್ಟೆಂಟ್
ಆದ್ರೆ ಈ ಸಲ ಅಫಿಷಿಯಲ್ ಅಲ್ಲ, ವೆರಿ ಪರ್ಸನಲ್. ಯಾಕೆ, ಏನಾಯ್ತು? ನೀವು ನನ್ನ ಹೆಂಡತಿನ ಫಾಲೋ ಮಾಡಬೇಕು. ವಾಟ್? ಎಸ್. ಕೆಂಪು ತುಟಿಗಳು ಏಕೋ ನುಲಿದಿವೆ, ಅವರಿಬ್ಬರ ಸಂಬಂಧ ಎಲ್ಲ ಮಿತಿ ಮೀರಿದೆ. ಮಂಡೇ ಟು ವೆಡ್ನೆಸ್ಡೇ ಮಾಲ್ ಮತ್ತು ಮಲ್ಟಿಪ್ಲೆಕ್ಸ್, ಥರ್ಸ್ಡೇ ಟು ಫ್ರೈಡೇ ರಿಸಾರ್ಟ್ ರೂಮ್ ನಂಬರ್ 108. ಅದು ಇಲ್ಲೂ ಇಲ್ಲ ಅಂದ್ರೆ ಅವನ ಮನೆಯಲ್ಲೇ. ಬ್ಲಡಿ ಹೆಲ್. ಎಷ್ಟು ಚೆನ್ನಾಗಿದೆ ಅಲ್ಲ, ಆತರದ ಒಂದು ನಮ್ಮ ಹತ್ರ ಯಾವತ್ತಿರುತ್ತೆ? ನೀನ್ ನಂಬಕ್ ಆಗದೆ ಇರೋಷ್ಟು ದೊಡ್ಡ ಕಾರು ಒಂದ್ ದಿವಸ ನಿನ್ನ ಹತ್ರ ಇರುತ್ತೆ.
ಇವತ್ ನನ್ ಫ್ರೆಂಡ್ ಶ್ರುತಿ ಹೊಸ ಮನೆಗೆ ಹೋಗಿದ್ದೆ. ಆ ಟೂ ಬೆಡ್ರೂಮ್ ಮನೆ ಎಷ್ಟು ಸ್ಪೇಷಿಯಸ್ ಆಗಿತ್ತು ಗೊತ್ತಾ? ಒಂದು ಐದು ಬೆಡ್ರೂಮ್ ಮನೆ, ವಿಶಾಲವಾದ ಗಾರ್ಡನ್, ನೀನು ಎಷ್ಟು ಶಾಪಿಂಗ್ ಮಾಡ್ತೀಯೋ ಅದೆಲ್ಲ ಇರೋಷ್ಟು ಜಾಗ. ಇದೆಲ್ಲ ನಿನ್ನ ಹತ್ರ ಇದ್ದಾಗ ನಿನ್ನ ಮನಸ್ಸಲ್ಲಿ ಏನು ಭಾವನೆ ಬರಬಹುದಿಲ್ಲ. ನೀನ್ ಏನೇನು ಬಯಸ್ತೀಯೋ ಅದೆಲ್ಲ ನಿನ್ನ ಹತ್ರ ಇರುತ್ತೆ. ಐ ಪ್ರಾಮಿಸ್ ಮಲಿಕ್, ಐ ಲವ್ ಯು. ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಯು ಇನ್ ಮೈ ಲೈಫ್. ಶಾಪಿಂಗ್ ಇವತ್ತು ತುಂಬ ಲೇಟ್ ಆಯ್ತಾ? ಭಯ ಆಯ್ತಾ? ಭಯ ಆಗಕ್ಕೆ ನಿಮ್ ವಾಯ್ಸ್ ನನ್ಗೇನು ಹೊಸ್ತೇನಲ್ವಲ್ಲ. ಬೇಗ ಬಂದ್ರ ಏನಿದು? ಮಲ್ಲಿಗೆ ಸ್ನೇಹಿತರನ್ನ ಮರ್ತೇ ಬಿಟ್ಟಿದ್ದಾನೆ. ಗಾಲ್ಫ್ ಆಡ್ಲಿಕ್ಕೆ ಬರಲೇ ಇಲ್ಲ, ಜಾಗಿಂಗೂ ಬರಲಿಲ್ಲ. ಇರೋರು ಇಬ್ರು ಜನ ಏನ್ ತಾಜ್ಮಹಲ್ ಕಟ್ಟಕ್ಕೆ ಇಷ್ಟು ದುಡಿತಾನೆ? ಇವತ್ತು ವಿಚಾರಿಸ್ತೀನಿ. ಮಳೆ ನಿಂತೋಗಿದೆ, ಮಜವಾಗಿದೆ ವೆದರು. ಈಗ ಎರಡು ಪೆಗ್ ಜೊತೆಲಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಮಜವಾಗಿರುತ್ತೆ, ಮಜವಾಗಿದೆ. ಶೀಲಾ, ನಿನಗೊಂದು ವಿಷಯ ಗೊತ್ತಾ? ಏನು? ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ಐ ಲವ್ ಯು ಅ ಲಾಟ್. ಬೇಗ ಫ್ರೆಶ್ ಆಗಿ ಡೈನಿಂಗ್ ಟೇಬಲ್ ಬನ್ನಿ. ಅವನು ನಿನ್ನ ಇಷ್ಟೇ ಪ್ರೀತಿಸ್ತಾನ? ಮಲಿಕ್, ನಿಮ್ಗೆಲ್ಲ ವಿಷಯ ಗೊತ್ತಿದೆ ಅಂತಾಯ್ತು. ನಾನೇ ನಿಮ್ಗೆಲ್ಲ ಹೇಳ್ಬೇಕಂತಿದ್ದೆ, ಬಟ್ ಏನಪ್ಪ ಇದು? ದೀಪಾವಳಿಲಿ ಮಿಕ್ಕಿದ ಪಟಾಕೆ ಈಗ ಹೊಡಿತಾವನೆ? ಏನೋ ದೊಡ್ಡ ಒಕೇಜನ್ ಇದೆ ಅಂತ ಕಾಣುತ್ತೆ. ಎರಡು ಪೆಗ್ ಪಟಿಯಾಲ ಹಾಕಿದರೆ ಚೆನ್ನಾಗಿರುತ್ತೆ, ಎರಡು ಪೆಗ್ ಜೋರಾಗಿ ಹಾಕಿದರೆ. ಮಲ್ಲಿಕ್, ಮಲ್ಲಿಕ್ ಬಾಯಿಗಿಟ್ಟಿಗೆಯಪ್ಪ. ಬಾಂಬೆಯಿಂದ ಎಸ್ಕೇಪ್ ಆಗಿರೋ ಎಲ್ಲ ಟೆರರಿಸ್ಟ್ ಇಲ್ಲೇ ಸೇರ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಹಲೋ ಪೊಲೀಸ್ ಕಂಟ್ರೋಲ್ ರೂಮ್, ನಾನು ಮಾಲಿಂಗ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಏನಾದರೂ ಇನ್ಫಾರ್ಮೇಶನ್ ಸಿಕ್ತಾ ಸರ್? ನಮ್ಗೇನು ಇನ್ಫಾರ್ಮೇಶನ್ ಬಂದಿಲ್ಲ ಸರ್, ನಮಗೆ ಫೋನ್ ಮಾಡಿದ್ದೀವ್ರ ಸರ್. ನನ್ನ ಹೆಸರು ಮಾಲಿಂಗ್ ಶೆಟ್ಟಿ ಅಂತ. ಇದು ನನ್ನ ಫ್ರೆಂಡು ಮಲ್ಲಿಕಾರ್ಜುನ್ ಮನೆ, ಅದು ಆಟೋಮೆಟಿಕ್ ಗೇಟು, ನಾನೇ ಓಪನ್ ಮಾಡಿದ್ದು. ಅವ್ರ ನಂಬರ್ ಏನಾದರೂ ಇದೆಯಾ? ಇದೆ ಸರ್, ಹೇಳಿ. 9144012349. ಹಲೋ ಮಿಸ್ಟರ್ ಮಲ್ಲಿಕಾರ್ಜುನ್. ನಾನು ಶರಣ್ ಅಂತ, ಸ್ಪೆಷಲ್ ಆಫೀಸರ್ ಮಾತಾಡ್ತಿರೋದು. ಮನೆಯೊಳಗೆ ಏನಾಗ್ತಿದೆ? ಆರ್ ಯು ಓಕೆ? Follow me. Fast.
ಫಾಸ್ಟ್ ಸ್ಟಾಪ್. ಇನ್ಸ್ಪೆಕ್ಟರ್, ನೀವು ಒಬ್ಬರೇ ಒಳಗೆ ಬಂದ್ರೆ ಸಾಕು. ನೀವೊಬ್ರು ಇಲ್ಲೇ ರೀ. ಮಲ್ಲಿಕಾರ್ಜುನ್, ನಾನು ಒಳಗೆ ಬರ್ತಾ ಇದ್ದೀನಿ. ಮಲ್ಲಿಕಾರ್ಜುನ್. ಇನ್ಸ್ಪೆಕ್ಟರ್, ನಿಮ್ಮನ್ನ ಶರಣ್ ಅಂತ ಕರಿಬೋದಾ? ಮಿಸ್ಟರ್ ಮಲ್ಲಿಕಾರ್ಜುನ್, ನಿಮ್ಗನ್ನ ನಾನು ಕೊಟ್ರೆ ಮಾತಾಡೋದಕ್ಕೆ ಅನುಕೂಲ ಆಗುತ್ತೆ. ನೀವಿಟ್ರೆ ನಾನು ಇಡ್ತೀನಿ. ನಾವಿಬ್ರು ಗನ್ನುಗಳನ್ನ ಪಕ್ಕಕ್ಕಿಟ್ರೆ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಸರಿ, ಹಾಗಿದ್ರೆ ಗನ್ನನ್ನ ಮೊದಲು ನೀವು ಕೆಳಗಿಡಿ. ಒಬ್ರಿಗೊಬ್ರು ಕೋಆಪ್ರೇಟ್ ಮಾಡಿದ್ರೆ ಇಟ್ಸ್ ಬೆಟರ್. ಬೆಟರ್. ಬೆಟಿ ಬಾಟ್ ಸಮ್ ಬಟರ್, ದ ಬಟರ್ ವಾಸ್ ಬಿಟರ್. ಬೆಟಿ ಬಾಟ್ ಸಮ್ ಬೆಟರ್ ಬಟರ್ ಟು ಮೇಕ್ ದ ಬಿಟರ್ ಬಟರ್ ಬೆಟರ್. ಚಿಕ್ಕ ವಯಸ್ಸಲ್ಲಿ ಹಾಡ್ಕೋತಾ ಇದ್ದಿದ್ದು ಜ್ಞಾಪಕ್ ಬಂತಷ್ಟೇ. ಗಾಬರಿ ಪಟ್ಕೊಳ್ಳೋಂಥದ್ದು ಏನೂ ಇಲ್ಲ. ನಿಮ್ ಗನ್ ಮಿಸ್ಟರ್ ಶರಣ್. ಮಿಸ್ಟರ್ ಮಲ್ಲಿಕಾರ್ಜುನ್, ಹೊರಗಡೆ ನಿಮ್ಮ ಫ್ರೆಂಡ್ ಹೇಳಿದ ಪ್ರಕಾರ ಮಲ್ಲಿಕ್. ಏನು ಮಲ್ಲಿಕ್ ಅಂತ ಕರೀಬಹುದು. ಓಕೆ ಮಿಸ್ಟರ್ ಮಲ್ಲಿಕ್, ನಿಮ್ಮ ಹೆಂಡತಿ ಮನೇಲಿದ್ದಾರಾ? ಅವ್ರಿಗೇನು ಆಗಿಲ್ಲ ತಾನೆ? ಆಗಿದೆ ಅನ್ಸುತ್ತೆ, ಯಾಕಂದ್ರೆ ನಾನು ನನ್ನ ಹೆಂಡತಿನ ಶೂಟ್ ಮಾಡಿದೆ. ಶೂಟ್ ಮಾಡಿದ್ರ? ಏನ್ ಮಾಡಬೇಕು ಅಂತ ಗೊತ್ತಾಗಿಲ್ಲ, ಗನ್ ತಗೊಂಡು ಅವಳನ್ನ ಶೂಟ್ ಮಾಡಿದೆ. ಆ ತಪ್ಪು ಅಂತ ಗೊತ್ತು, ಆದರೂ ಶಿಲಾ, 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 ಶಿಲಾ. ನಾನು ಎಲ್ಲೋ ಓದಿದ ನೆನಪು. ಬಲಭಾಗದ ತೊಡೆ ಮೇಲೆ ಫೆಮರಲ್ ಆರ್ಟರಿ ಪಲ್ಸ್ ಚೆಕ್ ಮಾಡಿದ್ರೆ ಜೀವ ಇದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ. ನೀನು ಬೇಕಾದ್ರೆ ಚೆಕ್ ಮಾಡ್ಬೋದು, ನಂದೇನು ಅಭ್ಯಂತರ ಇಲ್ಲ. ಯು ಬಾಸ್ಟರ್ಡ್, ಎಷ್ಟು ಧೈರ್ಯ ನಿಮಗೆ? ಹೌ ಡೇರ್ ಯು ಆಫೀಸರ್, ಬನ್ನಿ. ಟೇಕ್ ಹಿಮ್ ಇನ್ ಟು ಕಸ್ಟಡಿ, ಟೇಕ್ ಹಿಮ್ ಅವೇ. ಗಾಡ್ ಸರ್, ಇನ್ನು ಜೀವ ಇದೆ ಸರ್. ಇನ್ಸ್ಪೆಕ್ಟರ್, ಸ್ಟ್ರೆಚರ್ ಬರಿಬೇಕು. ಗುಡ್ ಜಾಬ್. ಆ ಕಡೆ ಚೆಕ್ ಮಾಡಿದ್ರ ನೀವು? ಮಾಡ್ತಾ ಇದ್ದೀವಿ ಸರ್. ಆ ರೂಮಲ್ಲಿ ಮಾಡಿ ಆಯ್ತು ಸರ್, ಇನ್ನೊಂದ್ಸಲ ಚೆಕ್ ಮಾಡಿ. ಓಕೆ ಸರ್. ಏನಾಯ್ತು? ನಾನು ಸ್ವಲ್ಪ ಇಲ್ಲೇ ಇರ್ತೀನಿ, ಮನಸ್ಸಿಗೆ ಯಾಕೋ ನೆಮ್ಮದಿನೇ ಇಲ್ಲ. ನಿಮ್ಮ ಇನ್ವೆಸ್ಟಿಗೇಷನ್ ಶುರು ಮಾಡೋದಕ್ಕೆ ಮುಂಚೆ ಈ ರೂಮ್ನ ಲಾಕ್ ಮಾಡಿಸಿ. ಹಾಂ
ಲಜ ನಿನ್ ಬ್ಯೂಟಿಗೆ ಲಜ ಆ ಲುಕ್ಕಿಗೆ ಲಜ ನಾ ಸೋತು ಹೋದೆ ಲಜ ನಿನ್ ಸ್ಟೈಲಿಗೆ ಲಜ ಆ ಸ್ಮೈಲಿಗೆ ಲಜ ಶರಣಾಗಿ ಬಂದೆ ನೀನಿದ್ದೆ ತರದೆ ಹೋದೆ ನನ್ನ ಕಣ್ಣಿಗೆ ಗೆದೆ ಬಡಿತಾ ನಿಂತು ಹೋಯ್ತೆ ಆ ಕಣ್ಣೋಟಕ್ಕೆ ನೀ ಬಿಟ್ಟಾಗುತ್ತೆ ಬಾಣಾಗೆದೆ ಡಬಗುಟ್ಟಿದೆ ಲಜ ನಿನ್ ಬ್ಯೂಟಿಗೆ ಲಜ ಆ ಲುಕ್ಕಿಗೆ ಲಜ ನಾ ಸೋತು ಹೋದೆ ಲಜ ನಿನ್ ಸ್ಟೈಲಿಗೆ ಲಜ ಆ ಸ್ಮೈಲಿಗೆ ಲಜ ಶರಣಾಗಿ ಬಂದೆ ಯುಗದಂತೆ ನನಗೆ ಇನ್ನಂತೂ ನಾನು ಕಾಯಲಾರೆ ನಿನಗಾಗಿ ನಾನು ನನಗಾಗಿ ನೀನು ನನ್ನನ್ನೇ ನಿನಗೆ ಬರೆದಿಡಲೆ ಐ ಆಮ್ ಸೋ ಕ್ರೇಜಿ ಯು ಆರ್ ಮೈ ವೆರಿ ಬೋವಡಿ ಬೇಬೆ ಐ ಲವ್ ಯು ಮೈ ಹಾರ್ಟ್ ಇಸ್ ಬೀಟಿಂಗ್ ಮೈ ಲವ್ ಇಸ್ ಬೀಟಿಂಗ್ ಬಿಲೀವ್ ಮಿ ಬೇಬೆ ಐ ಲವ್ ಯು ಸುಳ್ಳಾದ್ರೂ ಸರಿಗೆ ಲವ್ ಮಾಡು ಬಾರೆ ಲಜೋ ನಿನ್ ಬ್ಯೂಟಿಗೆ ಲಜೋ ಆ ಲುಕ್ಕಿಗೆ ಲಜೋ ನಾ ಸೋತು ಹೋದೆ ಲಜೋ ನಿನ್ ಸ್ಟೈಲಿಗೆ ಲಜೋ ಆ ಸ್ಮೈಲಿಗೆ ಲಜೋ ಶರಣಾಗಿ ಬಂದೆ ಜೋಡಿ ಟಿಕೆಟ್ಸ್ ಗೆದ್ದೀನಿ ಅಂತ ಇವತ್ತು ನಾನು ನೀನು ನಿಜವಾಗ್ಲೂ ನಿಜವಾಗ್ಲೂ ಇವತ್ತು ನಾನು ಪ್ರಿಯಾ ಈ ಪಿಕ್ಚರ್ ಹೋಗ್ತಾ ಇದ್ದೆ ನಿನಗೆ ಕರೆಕ್ಟ್ ಆಗಿರೋ ಸೆಟ್ಟಿಂಗ್ ಸಿಕ್ಕಿದ ಮೇಲೆ ಹೋಗು ಅಲ್ಲಿ ಆಫೀಸಲ್ ಸೆಟ್ಟಿಂಗ್ ಎಲ್ಲ ಮಾಡ್ಬೇಡ ಯಾಕಂದ್ರೆ ನೀನು ಜೂನಿಯರ್ ಓಕೆ ಬೈ ವಿಜಯ್ 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 ಪ್ಲೀಸ್ ವಿಜಯ್ ನಾಲ್ಕು ತಿಂಗಳಿಂದ ಪಟ್ಟಿದ ಕಷ್ಟಕ್ಕೆ ಎಫ್ ಎಂ ಕಾಂಟೆಸ್ಟ್ ಅಲ್ಲಿ ಜೋಡಿ ಟಿಕೆಟ್ ಸಿಗೋ ಹಂತಕ್ಕೆ ಬಂದಿದೆ
ನೋಡು ಮತ್ತೆ ಅವಳು ಕೊಡ್ಲೋ ಬಿಡುವೋ ಕೊಡ್ಲೋ ಬಿಡುವೋ ಅಂತ ಸ್ಮೈಲ್ ಕೊಡಕ್ ಶುರು ಮಾಡಿದಾಳೆ. ನೋಡು ಅವಳೊಂಥರ ಅಗ್ಗಜಿನಿ. ನಾಳೆ ಬೆಳಗ್ಗೆವರೆಗೂ ನನ್ನ ಮುಖ ಜ್ಞಾಪಕ ಇರತ್ತೇನೋ ಯಾವ ಗ್ಯಾರಂಟಿನೂ ಇಲ್ಲ. ಅದಕ್ಕೆ ಒಳ್ಳೆ ಸ್ನೇಹಿತನಾಗಿ ಸ್ನೇಹ ದ್ರೋಹ ಮಾಡ್ತೀರಾ ಜೋಡಿ ಟಿಕೆಟ್ ಕೊಟ್ಬಿಡು. ಇಲ್ಲಾಂದ್ರೆ ಪಾಪ ಕಟ್ಕೋತ್ಯ ಕಟ್ಕೋತ್ಯ. ಸ್ನೇಹ ನಿನಗೆ ಗಜಿನಿ ಗೊತ್ತಾ? ಗಜಿನಿ ಬೇಡ ಬಿಡು ಗುರು, ಬೇಡ ಬಿಡು. ಅವಳು ಗಜಿನಿ ಆದ್ರೂ ಆಗ್ಲಿ, ಹೂಲನ್ ದೇವಿನಾದ್ರೂ ಆಗ್ಲಿ, ಆದ್ರೆ ನನ್ನನ್ನು ಮಾತ್ರ ಕಿಚ್ಚ ಸುದೀಪ್ನ ಹುಚ್ಚಾದಲ್ಲಿ ಮಾಡ್ದಂಗ ಮಾತ್ರ ಮಾಡ್ಬೇಡಪ್ಪ, ಮಾಡ್ಬೇಡ. ಗೊತ್ತಾಯ್ತಾನೆ? ಅಲ್ಲ ಜೋಟ್ ಹೋಗ, ಕೆಲ್ಸ ನೋಡು, ಹೋಗ ಹೋಗ. ಹಲೋ, ಒಂದ್ ನಿಮಿಷ. ಹಲೋ ವಿಜಿ, ನಿಮ್ ಕಾಲ್ ಬಂದಿದೆ. ನನಗ ಯಾರು? ಯಾರು ಲೇಡಿ. ಒಂದ್ ನಿಮಿಷ, ಒಂದ್ ನಿಮಿಷ. ಹಲೋ ವಿಜಯ್. ಯಾ ದಿಸ್ ಇಸ್ ವಿಜಯ್. ಎಲ್ಲಿಂದ? ನಂದಿ ಇನ್ಫ್ರಾಸ್ಟ್ರಕ್ಚರ್. ಹಾ ಹಾ ಹಾ, ಒಂದ್ ನಿಮಿಷ, ಒಂದ್ ನಿಮಿಷ ಸ್ನೇಹ. ಕಾಲ್ನ ನನ್ನ ಟೇಬಲ್ ಕನೆಕ್ಟ್. ಓಕೆ ಓಕೆ ಸರಿ. ಈಗ ಹೇಳಿ. ಯುವರ್ ಅಪ್ಲಿಕೇಶನ್ ಸೆಲೆಕ್ಟೆಡ್. ಯಾ ಎಂಡಿ ಬರಕ್ ಹೇಳಿದ್ದಾರೆ. ಈಗಲೇ ಬರಕ್ ಹೇಳಿದ್ರ? ಹೌದು. ಇನ್ ಒನ್ ಅವರ್ ಅಲ್ಲಿ. ಓಕೆ ಓಕೆ ಫೈನ್, ಐಲ್ ಬಿ ದೇರ್. ಫೈನ್, ಥ್ಯಾಂಕ್ಸ್. May I come in, sir? Oh. Oh. Ma'am? Oh. Bunny, Mr. Vijay. Nice to meet you. Same here. Sorry. Madhle nimna meet maada kaagir lila. Please, kut koli. Thank you, ma'am. Nana Anushka antane karibahudu. Please. I would like it that way. Okay, ma'am. Sorry. Anushka. Thank you. ನಾನೀ ಕಂಪ್ನಿ ಹೊಸ ಸಿ ಎಂ ಡಿ. ಡ್ಯಾಡಿ ಎಲ್ಲ ರೆಸ್ಪಾನ್ಸಿಬಿಲಿಟೀಸು ನನಗೆ ವಹಿಸ್ತಾರೆ. ಲಾಸ್ಟ್ ಟೈಮ್ ವೆನ್ ಯು ಮೆಟ್ ಡ್ಯಾಡಿ, ಐ ವಾಸ್ ಇನ್ ಯು ಕೆ. ಐ ಜಸ್ಟ್ ಕೇಮ್ ಇನ್ ಯೆಸ್ಟರ್ಡೇ. ನಿನ್ನೆ ನೀವು ರಜೆಯಲ್ಲಿದ್ದೀರಿ ಅಂತ ಕಾಣುತ್ತೆ. ಯೆಸ್. ಸೊ ಐ ಕಾಲ್ ಯು ಟುಡೇ. ವೆಲ್, ಐ ಸಾ ಯುವರ್ ಟ್ರ್ಯಾಕ್ ರೆಕಾರ್ಡ್, ವೆರಿ ಇಂಪ್ರೆಸಿವ್. ನಮ್ಮ ಕಂಪ್ನಿಗೆ ನಿಮ್ಮಂಥ ಎಫಿಷಿಯಂಟ್ ಲೀಗಲ್ ಅಡ್ವೈಸರ್ಸ್ ಅಗತ್ಯ ಇದೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೆಲ್ಲ ಅಚೀವ್ಮೆಂಟ್ಸ್ ವೆರಿ ರೇರ್. ಅದು ನನಗೆ ಬರ್ತಾ ಇದ್ದ ಕೇಸ್ಗಳು ಸಿಂಪಲ್ ಅಂತ ಕಾಣುತ್ತೆ, ಅದಕ್ಕೆ ಆಲ್ ದಿಸ್. ನಾಟ್ ಬ್ಯಾಡ್. ನಿಮ್ಮ ಅಚೀವ್ಮೆಂಟ್ಸ್ ಬಗ್ಗೆ ಹೇಳ್ಕೊಳ್ಳೋಕೆ ಇಷ್ಟ ಇಲ್ಲ ಅನ್ಸುತ್ತೆ, ಇದರಲ್ಲಿ ನಿಮ್ಮ ದೊಡ್ಡತನ ಕಾಣುತ್ತೆ. ಥ್ಯಾಂಕ್ಸ್. ಸೊ ಐ ಬಿಲೀವ್ ಯು ಆರ್ ಎ ಟೀಮ್ ಪ್ಲೇಯರ್, ಎಸ್ಪೆಷಲಿ ನಿಮ್ಮಂಥವ್ರಂದ್ರೆ ನಂಗೆ ಬಹಳ ಇಷ್ಟ. ನೀವು ಕಂಪ್ನಿಗೆ ಒಂದು ಅಸೆಟ್ ಆಗ್ತೀರಾ ಅಂತ ಐ ಹ್ಯಾವ್ ನೋ ಡೌಟ್ಸ್. Well, if you decide to join, 1 lakh salary, accommodation and perks. Iga nimma public prosecutor position alli 2 varsha kelsa madidre sigoshtu. So, when can we expect you with us? Adushtu bega. Thanks, ma'am. Anushka. Anushka. That's better. So, good luck, Vijay. Hope to see you soon. Same here. Anushka. Yeah. ಸ್ಮಾರ್ಟ್ ಗಾಯ್. ವಿಜಿ, ನಿನಗೊಂದು ಕ್ರಿಮಿನಲ್ ಕೇಸ್ ಅಸೈನ್ ಆಗಿದೆಯಪ್ಪ, ಹೋಗಿ ಅಟೆಂಡ್ ಮಾಡ್ಬಿಟ್ ಬಾ. ಇದಕ್ಕೆ ಸಂಬಂಧಪಟ್ಟ ಪ್ರಾಸಿಕ್ಯೂಟರು ರಜದಲ್ಲಿರೋದ್ರಿಂದ ಅವ್ರ ಬದಲಿಗೆ ನಿನ್ನ ನೇಮಿಸಿದ್ದಾರೆ. ನೋ ನೋ, ಯಾಕ್ರಪ್ಪ ನನ್ನ ಮೇಲೆ ಹೊಟ್ಟೆವ್ರಿ? ನನ್ನನ್ನು ಯಾಕೆ ಕೇಸಿಗೆ ನೇಮಿಸಿದ್ರಿ? ನನಗೆ ಗೊತ್ತು ಇದು ನಿಂದೇ ಕೆಲಸ ಚಂದ್ರು,
ನಾನು ಫ್ರೀ ಬರ್ಡ್ ತರ ಇರೋದನ್ನ ಸಹಿಸಕ್ಕಾಗದೆ ಈಗ ಮಾಡಿದ್ಯಾ ಅಲ್ವಾ? ಚಂದ್ರು, ಇನ್ಮೇಲೆ ನಾನು ಈ ಥರ ಸಣ್ಣ ಪುಟ್ಟ ಕೇಸ್ಗಳೆಲ್ಲ ಮುಟ್ಟೋದಿಲ್ಲ. ಅದು ಅಲ್ಲದೆ ನಾನು ಇವತ್ತು ಪ್ರಿಯ ಜೊತೆ ಪಿಕ್ಚರ್ ನೋಡಕ್ಕೆ ಹೋಗ್ತಾ ಇದ್ದೀನಿ. ನೀನು ಈ ಕೇಸ್ನ ಬೇರೆ ಯಾರಿಗಾದ್ರೂ ವಹಿಸಿದ್ರೆ ಚೆನ್ನಾಗಿರ್ತಿತ್ತು. ನೀ ಇನ್ನೂ ಗೌರ್ಮೆಂಟ್ ಸರ್ವಿಸಲ್ಲ ಇದೆಯಾ ತಾನೆ? ಎಲ್ಲೋ ಹೋಗಿ ಬಂದ್ಮೇಲೆ ಕಲರೇ ಚೇಂಜ್ ಆದಾಗಿದೆ. ಇದೇನಾದರೂ ಆ ನಂದಿ ಪ್ರಭಾವನ? ಯಾ ಅಲ್ಲ ಕಣು, ನಿನಗಿಂತ ನಾನು 5 ವರ್ಷ ಸೀನಿಯರು. ನಾನು ಕಳ್ಸಿರೋ ಅಪ್ಲಿಕೇಶನ್ ಕೂಡ ನೋಡಿದಾರೋ ಇಲ್ವೋ? ಈ ಸೆಟ್ಟಿಂಗ್ ನೀನು ಯಾವಾಗ ಮಾಡ್ತೀಯೋ? ದಟ್ಸ್ ಮೀ. ಸರಿ, ಈಗ ಇದೊಂದು ಅಟೆಂಡ್ ಮಾಡ್ಬಿಟ್ಟು ಬಾರೋ. ಸಿಂಪಲ್ ಕೇಸ್ ಅಮ್ಮ. ಸಿಂಪಲ್ ಅಂದರೆ? ಯಾರೋ ಒಬ್ಬ ಅವನ ಹೆಂಡತಿನ ಶೂಟ್ ಮಾಡಿದ್ದಾನೆ. ಪೊಲೀಸ್ನವರು ಸ್ಪಾಟಲ್ಲೇ ಸ್ಟೇಟ್ಮೆಂಟ್ ತೊಗೊಂಡು ಸೈನ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಮರ್ಡರ್ ಮಾಡಿರೋ ವೆಪನ್ ಕೂಡ ಅವ್ನ ಕೈಯಿಂದಲೇ ವಶ ಪಡಿಸ್ಕೊಂಡಿದ್ದಾರೆ. ಸಾಕ್ಷಿಗಳು ಯಾರು ಬರದೇ ಇರೋದ್ರಿಂದ ನೀನು ಹೋಗಿ ಹಿಯರಿಂಗ್ ಡೇಟ್ ತೊಗೊಂಬರ್ಬೇಕು ಅಷ್ಟೇ. ಅಷ್ಟೇ ತಾನೇ? ಶೋರ್? ಈಗ ಹೋಗ್ತೀಯಾ ಪ್ಲೀಸ್? ಓಕೆ. ಆರ್ಡರ್ ಆರ್ಡರ್. ಫಸ್ಟ್ ಬಾನಾ? ಫಸ್ಟ್ ಕೇಸಾ? ಯಾರ್ದು? ನಿಮ್ದ? ಸಾರಿ, ಎಕ್ಸ್ಕ್ಯೂಸ್ ಮೀ ಯರ್ ಆನರ್. ಅದು ಎಲ್ಲ ಮುಗ್ದಿದ್ರೆ ಮುಂದುವರಿಸ್ಬಹುದಾ? ಓ ಯೆಸ್ ಯರ್ ಆನರ್. ಮಲ್ಲಿಕಾರ್ಜುನ್ ಎಂಬ ವ್ಯಕ್ತಿಯು ತನ್ನ ಹೆಂಡತಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವನೆಂದು ಗಂಭೀರವಾದ ಅಪರಾಧದ ಆಪಾದನೆಯ ಮೇಲೆ ಐಪಿಸಿ ಸೆಕ್ಷನ್ 307 ಪ್ರಕಾರ ಆತನ ಮೇಲೆ ಮೊಕದ್ದಮೆಯನ್ನು ಹೂಡಲಾಗಿದೆ. ಈ ವಿಷಯ ನಿಮಗೆ ಗೊತ್ತಿದೆ ಎಂದು ನ್ಯಾಯಾಲಯ ಭಾವಿಸುತ್ತದೆ. ಗೊತ್ತಿದೆಯಲ್ಲ. ಹೌದು ಯುವರ್ ಆನರ್ ಅಂತ ಹೇಳಿ. ಹೌದು ಯುವರ್ ಆನರ್. ಆದ್ರೆ ನಾ ಅಷ್ಟು ಹೇಳಿದ್ರೆ ಸಾಕು. ಕೇಳಿದ್ದಕ್ಕಷ್ಟೇ ಉತ್ತರ ನೀಡಿ. ನೀವು ನಿಮ್ ಮೇಲಿರೋ ಆಪಾದನೆಯನ್ನ ಒಪ್ಕೊಳ್ತೀರಾ? ಇಲ್ಲ ಯುವರ್ ಆನರ್, ನಾನು ನಿರಪರಾಧಿ ಅಂತ ಹೇಳೋದಕ್ಕೆ ಬಯಸ್ತೇನೆ. ಮತ್ತಿನ್ನೊಂದು ವಿಷಯ, ಈ ಕೇಸ್ನ ಸ್ವತಃ ನಾನೇ ವಾದ ಮಾಡಬೇಕು ಅಂತ ಬಯಸ್ತೇನೆ. ನಿಮಗೆ ಡಿಫೆನ್ಸ್ ಕೌನ್ಸಿಲ್ ಸಹಾಯ ಬೇಕಾದ್ರೆ ನೇಮಕ ಮಾಡ್ಕೋಬಹುದು. ನ್ಯಾಯಾಲಯ ನಿಮಗೆ ಆ ಅನುಮತಿ ನೀಡುತ್ತೆ. ಯುವರ್ ಆನರ್, ಒಂದ್ ನಿಮಿಷ, ನನ್ನ ಕ್ಲೈಂಟ್ ಹತ್ರ ಮಾತಾಡಿ ತಿಳಿಸ್ತೇನೆ. ಎಕ್ಸ್ಕ್ಯೂಸ್ ಮೀ, ನಾನು ನಿಮ್ಮ ಕ್ಲೈಂಟು ಅಲ್ಲ, ನೀವು ನನ್ನ ಲಾಯರು ಅಲ್ಲ. ಸ್ವಲ್ಪ ಸುಮ್ಮನಿದ್ರೆ ಒಳ್ಳೇದು. ಯುವರ್ ಆನರ್, ನನ್ನ ಕೇಸ್ನ ನಾನೇ ವಾದ ಮಾಡಬೇಕು ಅಂತಿದ್ದೀನಿ. ನಿಮ್ಮ ಮೇಲಿರೋದು ಬಹಳ ಗಂಭೀರವಾದ ಅಪರಾಧದ ಆಪಾದನೆ. ಹಾಗಾಗಿ ನ್ಯಾಯಾಲಯ ನಿಮಗೆ ಡಿಫೆನ್ಸ್ ಕೌನ್ಸಿಲ್ ರವರ ಸಹಾಯ ಬೇಕಾಗಬಹುದೆಂದು ಮನವರಿಕೆ ನೀಡುತ್ತೆ. ಯುವರ್ ಆನರ್, ನೀವು ಹೇಳಿದ್ ನಾನು ಒಪ್ಕೋತೀನಿ. ಆದರೆ ನಾನು ನನ್ನ ಹಕ್ಕಿನ ಮಿತಿಯಲ್ಲೇ ಇದ್ದೀನಿ ಅಂತ ಅನ್ಕೋತೀನಿ. ನೋಡಿ, ಮುಂದೆ ಯಾವುದೇ ರೀತಿಲಿ ಡಿಫೆನ್ಸ್ ಕೌನ್ಸಿಲ್ ಇಲ್ಲದೆ ನನಗೆ ಅನ್ಯಾಯ ಆಗಿದೆ ಅಂತ ಕಾರಣ ಕೊಡೋ ಹಾಗಿಲ್ಲ. ನೆನಪಿರಲಿ. I understand your honor. ಏನ್ರಿ ಪ್ರಾಸಿಕ್ಯೂಟರ್, ಏನ್ ಹೇಳ್ತೀರಾ? ಯುವರ್ ಆನರ್, ಆರೋಪಿ ನೀಡಿರೋ ಲಿಖಿತ ಹೇಳಿಕೆಯೊಂದಿಗೆ ಬಲವಾದ ಸಾಕ್ಷ್ಯಾಧಾರಗಳಿರೋದ್ರಿಂದ ಆರೋಪಿಗೆ ಒಬ್ಬ ಡಿಫೆನ್ಸ್ ಕೌನ್ಸಿಲ್ ಅಗತ್ಯ ಇದೆ ಅಂತ ನಾನು ಭಾವಿಸ್ತೀನಿ. ಸಾಕ್ಷ್ಯಾಧಾರಗಳು ಬಲವಾಗಿರೋದ್ರಿಂದ ನಿಮ್ಮ ನಿರ್ಧಾರದ ಬಗ್ಗೆ ಇನ್ನೊಮ್ಮೆ ಯೋಚನೆ ಮಾಡ್ತೀರಾ? ಯೋಚನೆ ಮಾಡಿಯೇ ಹೇಳ್ತಾ ಇದ್ದೀನಿ ಯುವರ್ ಆನರ್. ಇಲ್ಲೊಂದು ದೊಂಬರಾಟ ನಡೆಯೋದನ್ನ ಯಾರಿಂದನೂ ತಪ್ಪಿಸಕ್ಕಾಗಲ್ಲ ಅಂತ ಕಾಣುತ್ತೆ. ನಿಮ್ಮ ಕಾಳಜಿ ಬಗ್ಗೆ ನ್ಯಾಯಾಲಯಕ್ಕೆ ಗೌರವ ಇದೆ ಮಿಸ್ಟರ್ ವಿಜಯ್ ಯುವರ್ ಆನರ್. ಆದರೆ ಆರೋಪಿ ಕೂಡ ಈ ದೇಶದ ನಾಗರಿಕ ಆಗಿರೋದ್ರಿಂದ ತನ್ನ ಮೇಲಿರುವ ಆಪಾದನೆಯ ವಿರುದ್ಧ ಹೋರಾಡಲು ನಮ್ಮ ಸಂವಿಧಾನದಲ್ಲಿ ಅವಕಾಶವಿದೆ. ಆಗ್ಬೋದು ಯುವರ್ ಆನರ್. ನ್ಯಾಯಾಲಯ ಈ ಪ್ರಕರಣದ ವಿಚಾರಣೆಗಾಗಿ ಮುಂದೂಡಲಾಗಿದೆ. I got it. Yeah, I'll call you back. Excuse me. Yes. ನನ್ನ ಹೆಸರು ಶರಣ್ ಅಂತ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್. ಆ ಮಲಿಕ್ನ ಅರೆಸ್ಟ್ ಮಾಡಿದ್ದು ನಾನೇ.
ಓಕೆ, ಅದಕ್ಕೇನೀಗ? ನೀವು ಈ ನಿಜವಾಗ್ಲೂ ಈ ಕೇಸ್ನ ಮುಂದುವರಿಸ್ತೀಯ? ನನಗೇನು ನೀನು ಈ ಕೇಸ್ ಶುರು ಆಗೋದಕ್ಕೆ ಮೊದಲೇ ಮುಗಿಯೋದಕ್ಕೆ ಕಾಯ್ತಾ ಇದೆಯಾ ಅನ್ಸುತ್ತೆ. ಈ ಕೇಸ್ನ ಸೀರಿಯಸ್ ಆಗಿ ತೊಳ್ದೆ ಇದ್ರೆ ಇದನ್ನು ಮುಟ್ಟದಿರೋದೇ ಒಳ್ಳೇದು. ಆ ವ್ಯಕ್ತಿನ ಅಷ್ಟು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಅಂತ ತಿಳ್ಕೊಬೇಡ, ಅವನೊಂಥರ ಡೇಂಜರಸ್. ಹಲೋ ಸ್ಪೆಷಲ್ ಆಫೀಸರ್, ಸ್ಟೇಟ್ಮೆಂಟ್ ತೊಗೊಂಡಿದ್ದು, ಸ್ಪಾಟಲ್ಲೇ ವೆಪನ್ನ ಸೀಸ್ ಮಾಡಿದ್ದು ನಿಜ ತಾನೆ? ಹ್ಞೂ, ನನಗೆ ಬಿಟ್ಬಿಡಿ. ಇದನ್ನೇ ಹೇಳ್ತಾ ಇದ್ಯಾ? ಪ್ಲೀಸ್ ಕಮ್ ಸೂನ್. ಹುಡುಗಿ ಬಂದ್ರೆ ಪಿಕಪ್ಪು, ಪೊಲೀಸ್ ಬಂದ್ರೆ ಎಸ್ಕೇಪ್. ಹುಡುಗಿ ಬಂದ್ರೆ ಪಿಕಪ್ಪು, ಪೊಲೀಸ್ ಬಂದ್ರೆ ಎಸ್ಕೇಪ್. ಮೇಡಮ್, ನೂರ್ದಿನ್ನೂರು. ಇದೇನ್ ಮೇಡಮ್ ಹೀಗೆ ಹೇಳ್ಬಿಟ್ರಿ? ಎಲ್ಲೆಲ್ಲೋ ಬ್ಲ್ಯಾಕು, ಬ್ಲ್ಯಾಕ್ ಟಿಕೆಟ್, ಬ್ಲ್ಯಾಕ್ ಮಾರ್ಕೆಟ್, ಬ್ಲ್ಯಾಕ್ ಮನಿ, ಇಷ್ಟೇ ಆಯ್ತು ಮೇಡಮ್? ವೈಟ್ ವೈಟ್ ಆಗಿರೋ ಮಮ್ಮಿ ಡ್ಯಾಡಿಗೂ ಬ್ಲ್ಯಾಕ್ ಬ್ಲ್ಯಾಕ್ ಬೇಬಿ ಉಂಟಲ್ವಾ? ಆ ಕೌಂಟ್ರ್ ಕ್ಲೋಸು, ಬೇಗ ಥಿಯೇಟರ್ ಒಳಗೆ ಹೋಗ್ಬಿಡಣ. ಇಲ್ಲ, ಪಿಕ್ಚರ್ ಸ್ಟಾರ್ಟ್ ಆಗೋಯ್ತು ಅಂದೆ. ಬೇಗ ತಗೊಳ್ಳಿ, ಬೇಗ ತಗೊಳ್ಳಿ, ಬೇಗ. ನಂಗೆ ಬೇಡ, ನೋ, ನನಗೆ ಬೇಡ. ಯಾರಿಗೆ ಮೇಡಮ್ ವೇಟಿಂಗು? ಬಾಯ್ ಫ್ರೆಂಡ್ಗಾ? ನೋಡು, ನೀನ್ ನನ್ನ ಇರಿಟೇಟ್ ಮಾಡಬೇಡ. ಅದು ವೈಸ್ ಅಲ್ ಕಾಲ್ ದ ಸೆಕ್ಯೂರಿಟಿ. ಸೆಕ್ಯೂರಿಟಿನಾ? ಇಲ್ಲಿ ಸೆಕ್ಯೂರಿಟಿನೂ ನಾನೇ, ಈ ಥಿಯೇಟ್ರ್ ಯೂನಿಯನ್ ಸೆಕ್ರೆಟರಿನೂ ನಾನೇ. ಈ ಸಿನಿಮಾ ಓಪನಿಂಗ್ ನಲ್ಲಿ ಸೂಪರ್ ರೊಮ್ಯಾಂಟಿಕ್ ಸೀನ್ ಇದೆ ಮೇಡಮ್. ಯಾವುದೇ ಕಾರಣಕ್ಕೂ ವಯಸ್ಸಿಗೆ ಬಂದಿರೋ ಹುಡುಗ ಹುಡುಗಿ ಮಿಸ್ ಮಾಡ್ಲೇಬಾರ್ದು. ಲೇಟ್ ಆಗಿ ಬರೋ ಬಾಯ್ ಫ್ರೆಂಡ್ನ ನಂಬೇಡಿ. ಆ ಸ್ಥಾನ ತುಂಬೋದಿಕ್ಕೆ ಐ ಆಮ್ ರೆಡಿ. ಯು ಇಡಿಯಟ್, ಎಷ್ಟು ಧೈರ್ಯ ನಿಂಗೆ? ನಿನ್ ಮುಖನ ಯಾವತ್ತಾದ್ರೂ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ? ನಾನು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನಮ್ಮ ಮಮ್ಮಿ, ನಮ್ ಡ್ಯಾಡಿ, ನಮ್ ಫ್ರೆಂಡ್ಸು, ನಮ್ ರಿಲೇಟಿವ್ಸು ನೀನು ನೋಡೋದಿಕ್ಕೆ ಥಿಯೇಟು ಡಾಕ್ಟರ್ ರಾಜ್ಕುಮಾರ್ ತರನೇ ಇದೆಯಾ ಅಂತ ಹೇಳ್ತಾ ಇದ್ರು. ಈಗಲೂ ನೋಡ್ಕೊಂಡೆ. ಏನ? ನಿಮ್ಮ ಡ್ರೆಸ್ ಅಲ್ಲಿರೋ ಕನ್ನಡಿಲಿ ನನ್ನ ಮಕ್ಕನ ನೋಡ್ಕೊಂಡೆ. ಥಿಯೇಟು ಡಾಕ್ಟರ್ ರಾಜ್ಕುಮಾರ್ ತರನೇ ಇದ್ದೀನಿ, ಏನಂತೀರಾ? ವ್ಯಾಕ್ಸ್ ಮಾಡಿರೋ ಕರಡಿಗೆ ಪ್ಯಾಂಟ್ ಶರ್ಟ್ ಹಾಕ್ದಂಗ ಇದೆ. ಅಲ್ಲ 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 ಅಲ್ಲ, ಏನ್ ಬಿಟ್ರೆ ಸಿಕ್ಕಾಪಟ್ಟೆ ನಾನು ಇನ್ಸಲ್ಟ್ ಮಾಡ್ತಾ ಇದ್ದೀರಾ? ಈ ಥಿಯೇಟರ್ಗೆ ಬರೋ ಹುಡುಗಿರೆಲ್ಲ ನನ್ನ ಲವ್ಗೋಸ್ಕರ ಕಾಂಪಿಟೇಷನ್ ಅಲ್ಲಿ ಸಾಯ್ತವ್ರೆ. ನನಗೆ ನನ್ನ ಟೇಸ್ಟ್ ಯಾವ್ದು ಸೆಟ್ ಆಗ್ತಾ ಇಲ್ಲ ಅಂತ ಬಿಟ್ಟಾಕ್ಬಿಟ್ಟಿದೀನಿ. ಅದಕ್ಕೋಸ್ಕರ ನಿಮ್ಗೊಂದು ಅಪ್ಲಿಕೇಶನ್ ಹಾಕೋಣ ಅಂತ. ನೀನೇನ್ ಶಾರುಖ್ ಖಾನ? ಅವನ್ಯಾರು? ಆಮಿರ್ ಖಾನ? ಇವನ್ ಯಾರು? ಸಲ್ಮಾನ್ ಖಾನ? ಅವನ್ ಯಾರು ಅಂತ ಹೇಳ್ದೆ. ಅಲೋ ಅಲೋ ಅಲೋ, ಯಾರೋ ಜುಟ್ಟು ಹುಡುಗರ ಹೆಸರೆಲ್ಲ ಹೇಳ್ತಾ ಇದೀರಾ. ನನಗ್ ಗೊತ್ತಿರೋದು ಉಷಾ ಫ್ಯಾನು, ಕೇತಾನ್ ಫ್ಯಾನು, ಪೋಲಾರ್ ಫ್ಯಾನ್ಗಳು. ಇವ್ರ ಯಾರು ಖಾನ್ಗಳು? ಥಿಯೇಟರ್ಗ್ ಬಂದು ನನ್ ಜೊತೆಗೆ ಪಾಪ್ಕಾರ್ನ್ ತಿನ್ಕೊಂಡು ಸಿನಿಮಾ ನೋಡ್ತೀರಾ ಅಂದೆ. ಓಯ್, ಹೀಲ್ಸ್ ನಾ ತುಂಬಾ ಆಸೆ ಪಟ್ಟು ತಗೊಂಡಿದೀನಿ, ಕಿತ್ತೋಗೋದು ನನಗ್ ಇಷ್ಟ ಇಲ್ಲ. ಇದೇನಪ್ಪ, ಮುಖ ನೋಡಿದ್ರೆ ಶ್ರೀದೇವಿ ಇದ್ದಂಗ ಐತೆ, ಮಾತ್ ನೋಡಿದ್ರೆ ಪೂಲಂ ದೇವಿ ಇದ್ದಂಗ ಐತೆ. ಈ ಹುಡುಗಿ ಸಿಕ್ಕಾಪಟ್ಟೆ ಡೇಂಜರ್, ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕಪ್ಪ. ಹೌದು, ಈ ಶಾರುಖ್ ಖಾನ್ ವಾಚ್ ಕಟ್ಕೋತಿಯಾ ತಾನೆ? ಏ, ಒಂದು ಹಾಫ್ ಅನ್ ಅವರ್ ಲೇಟ್ ಅಷ್ಟೇ, ಸ್ವಲ್ಪ ಅರ್ಥ ಮಾಡ್ಕೊ. ಒಂದು ಇಂಪಾರ್ಟೆಂಟ್ ಕೇಸು, ಸಿಂಪಲ್ ಅಂತ ಹೋದೆ ಸ್ವಲ್ಪ ತರಲೆ ಶುರು ಆಗೋಯ್ತು. ಪ್ಲೀಸ್ ಪ್ಲೀಸ್, ನಾವು ಲೆಟ್ಸ್ ಗೋ, ಕಮ್. ಹಾಫ್ ಅನ್ ಅವರ್ ಸ್ವಲ್ಪ ಲೇಟಾ ನಿಂಗೆ? ನಾಳೆ ನಾನು ಲೇಟಾಗಿ ಬರ್ತೀನಿ, ನೀನ್ ಕಾಯಿ ಗೊತ್ತಾಗುತ್ತೆ. ಅದ್ರಲ್ಲೂ ಪಿಕ್ಚರ್ ಸ್ಟಾರ್ಟ್ ಆದ್ಮೇಲೆ ನಾನು ನೋಡಲ್ಲ ಅನ್ನೋ ನಿಂಗೆ ಚೆನ್ನಾಗಿ ಗೊತ್ತಲ್ವಾ? ಪ್ರಿಯಾ, ಒಂದು 10 ಅಡ್ವರ್ಟೈಸ್ಮೆಂಟ್ಸು, 4 ಟ್ರೇಲರ್ ತೋರಿಸಿರ್ತಾರೆ. ಆಕ್ಚುಲಿ ಪಿಕ್ಚರ್ ಇವಾಗ ಶುರು ಆಗಿರುತ್ತೆ, ಮಿಸ್ ಮಾಡ್ಕೊಳ್ಬೇಡ. ಬಾ, ಲೆಟ್ಸ್ ಗೋ, ಕಮ್ ಕಮ್ ಪ್ಲೀಸ್. ಅದನ್ನ ನೀನೇ ಕೂತ್ಕೊಂಡು ನೋಡು, ನಾನು ಹೋಗ್ತೀನಿ. ಪ್ರಿಯಾ, ಪ್ರಿಯಾ ಪಕ್ಕದಲ್ಲಿ ಪಾನಿಪುರಿ ಸಿಗುತ್ತೆ ತಿನ್ಕೊ. ಪ್ರಿಯಾ ಹೊಟ್ಟೆ ಸಿದ್ದಿದೆ. ಹಲೋ ಪ್ರಿಯಾ, ಸಾರಿ ಸಾರಿ. ಹಲೋ, ಯಾರು? ನಾನು ವಿನೀತ್ ಅಂತ ಮಾತಾಡ್ತಾ ಇದ್ದೀನಿ, ಸೆಂಟ್ರಲ್ ಕ್ರೈಮ್ ಬ್ರಾಂಚಿಂದ. ಹೇಳಿ ವಿನೀತ್.
ಅದ ಹೇಗೆ ಸಾಧ್ಯ? ಹೌದು ವಿಜಯ್, ಎವಿಡೆನ್ಸ್ ಆಗಿ ಸಿಕ್ಕಿರೋ ಗನ್ನು ಏನು ಪ್ರಯೋಜನ ಇಲ್ಲ. ಅಂದ್ರೆ ನೀವು ಹೇಳ್ತಿರೋದು ಗನ್ನು ಮತ್ತು ಫೈರ್ ಆಗಿರೋ ಬುಲೆಟ್ಸ್ ಎರಡು ಮ್ಯಾಚ್ ಆಗ್ತಾ ಇಲ್ಲ. ಗನ್ನ ಸರಿಯಾಗಿ ಚೆಕ್ ಮಾಡಿದಿರಾ ತಾನೆ? ಗನ್ನಲ್ಲಿ ಏನಾದರೂ ಪ್ರಾಬ್ಲಮ್? ಗನ್ ಸರಿ ಇದೆ, ಅದು ಮಲ್ಲಿಗ್ದೆ. ಆದರೆ ಆ ಗನ್ನಿಂದ ಇದುವರೆಗೂ ಒಂದು ಬುಲೆಟ್ ಕೂಡ ಫೈರ್ ಆಗಿಲ್ಲ. ಒಂದು ತಿಂಗಳಿಂದ ಅಷ್ಟೇ ಪರ್ಚೇಸ್ ಮಾಡಿರೋದು. ಅದ್ರ ಬಿಲ್ ಕಾಪಿ ಕೂಡ ನನ್ನ ಮುಂದೆನೇ ಇದೆ. ವಿನೀತ್, ರಿಪೋರ್ಟ್ ಪ್ರಕಾರ ಘಟನೆ ನಡೆದ ದಿನ ಪೊಲೀಸ್ನವ್ರು ಬಂದು ಅವನ ಅರೆಸ್ಟ್ ಮಾಡೋವರೆಗೂ ಅವ್ನ ಮನೆ ಒಳಗೆ ಇದ್ದ ಅಂತಂದರೆ ಗನ್ ಕೂಡ ಮನೆ ಒಳಗೆ ಇರಬೇಕು. ನೀವು ತಿರುಗಾ ಅದೆಷ್ಟು ದೊಡ್ಡ ಟೀಮ್ ಕರ್ಕೊಂಡು ಹುಡುಕ್ತಿರೋ ನನಗೆ ಗೊತ್ತಿಲ್ಲ. ಗನ್ನ ಹುಡುಕ್ಲೇಬೇಕು. ಓಕೆ ಪ್ರಿಯಾ. ಗೊತ್ತು ಗೊತ್ತು. ಐ ಐ ನೋ, ಐ ಎಮ್ ಸಾರಿ. ಓಕೆ ಒಂದು ನಿಮಿಷ ಒಂದು ನಿಮಿಷ. ಓಕೆ ಐ ಅಗ್ರಿ. ಹಾಂ, ನೆನ್ನೆ ಮೀಟ್ ಮಾಡಕ್ಕೆ ಬಂದಿದ್ದಲ್ಲ, ಅದು ಅವಾಗೊಂದು ಫೋನ್ ಕಾಲ್ ಬಂತು, ಒಂದು ವಿಷಯ ಕೇಳಿ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೀನಿ. ಎಕ್ಸ್ಟ್ರೀಮ್ಲಿ ಸಾರಿ. ಇಲ್ಲ, ಇನ್ಮೇಲೆ ಈ ಥರ ಆಗಲ್ಲ. ಯಾ, ಐ ಪ್ರಾಮಿಸ್. ನಾನು ಸಾಯಂಕಾಲ ಸಿಗ್ತೀನಿ. ಓಕೆ ಬಾಯ್. ಹಲೋ, ಹಾಯ್ ವಿನೀತ್, ಪೊಲೀಸ್ ಡಿಟೆಕ್ಟಿವ್. ಹಲೋ ವಿನೀತ್, ನಿನ್ನೆ ನಾನೇ ನಿಮಗೆ ಕಾಲ್ ಮಾಡಿದ್ದೆ. ಗನ್ ಏನಾದರೂ ಪತ್ತೆ ಆಯ್ತಾ? ಗನ್ ಸಿಕ್ಕಿಲ್ಲ, ಆದರೆ ಬುಲೆಟ್ ಕೇಸಿಂದ ನಾಲ್ಕು ಬುಲೆಟ್ ಖಾಲಿ ಆಗಿದೆ. ಅಂದರೆ ನಾಲ್ಕು ಬುಲೆಟ್ ಫೈರ್ ಆಗಿದೆ. ನನ್ನ ಟೀಮ್ ಇನ್ನೂ ಹುಡುಕ್ತಾ ಇದೆ. ಸ್ಪಾಟಲ್ಲಿ ಸಿಕ್ಕಿದ ಬುಲೆಟ್ಸ್ ಮೇಲೂ ಯಾವುದೇ ಫಿಂಗರ್ ಪ್ರಿಂಟ್ಸ್ ಇಲ್ಲ. ಅವನ ಬಟ್ಟೆ ಮೇಲೂ ರಕ್ತದ ಕಲೆಗಳಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಸಿಕ್ಕಿರೋ ಗನ್ನಿಂದ ಒಂದೇ ಒಂದು ಬುಲೆಟ್ಟು ಫೈರ್ ಆಗಿಲ್ಲ. ಮಲ್ಲಿಕಾರ್ಜುನ್ ನಮಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾನೆ ಅಂತ ನಾನು ಸಿಕ್ಸ್ ಸೆನ್ಸ್ ಹೇಳ್ತಾ ಇದ್ದೆ. ಬ್ಯೂಟಿಫುಲ್. ನೋಡಿ, ಗನ್ ಇದೆ ಈ ಮನೆ ಒಳಗೆ ಇದೆ. ಅವನು ಗ್ಲವ್ಸ್ ಹಾಕಿರ್ಬೋದು, ಬಟ್ಟೆ ಕೂಡ ಚೇಂಜ್ ಮಾಡಿರ್ಬೋದು, ಆದರೆ ಗನ್ ಇಲ್ಲೇ ಇದೆ. ಯಾಕಂದ್ರೆ ಅವನು ಅವಾಗ ಇನ್ನೂ ಮನೆ ಒಳಗೆ ಇದ್ದ. ಸುತ್ತಮುತ್ತಲಿನ ಜನ, ಸ್ವಲ್ಪ ಹೊತ್ತಿಗೆ ಪೊಲೀಸ್ನವ್ರು ಬಂದರು. ಹಾಗಂತ ನಾನು ಹೇಳಿದ್ದೆಲ್ಲ ಸರಿಯಾಗೇ ಇರಬೇಕು ಅಂತೇನಿಲ್ಲ, ಬಟ್ ಸ್ಟಿಲ್ ಗನ್ಗೆ ತಾನಾಗೆ ಕಾಲುಗಳು ಬೆಳ್ಕೊಂಡು ಆಚೆ ಓಡೋಗಕ್ಕೆ ಚಾನ್ಸ್ ಇಲ್ಲ ತಾನೆ? ಇನ್ನೊಂದಷ್ಟು ಜನನ ಹಾಕ್ಸಿ, ಹುಡುಕ್ಸಿ, ಬೇಕಾದ್ರೆ ನಾನು ಬರ್ತೀನಿ. ಆದರೆ ಗನ್ ಇದೇ ಮನೆಯಲ್ಲಿದೆ. ಎಲ್ಲ ಓಕೆ, ಈ ಶಾರುಗೆ ಲಡ್ಕಿ ಇಲ್ಲ ಯಾಕೆ? ಆಹಾ, ನಮ್ ಲಡ್ಕಿನೇ ಇದ್ದಾಳೆ. ಓಕೆ, ಮೇರೆ ಸೊಪ್ಪು ಡೊಂಕಿ ರಾಣಿ ಕಬ್ಬು ಆಯಾಗಿತ್ತು. ಸಲಾಮ್ ಅಲೈಕುಂ ಮೇಡಮ್. ಏನು ಇವತ್ತು ಬಾಯ್ ಫ್ರೆಂಡ್ ವೇಟಿಂಗ್? ಶೋ ಇಲ್ಲಿಗೂ ಬಂದ್ಬಿಟ್ಯಾ? ಸತ್ಯ ಇನ್ ಲವ್. ಶಟ್ ಅಪ್. ಬರ್ದೇ ಇರೋ ಬಾಯ್ ಫ್ರೆಂಡ್ಗೆ ವೇಟ್ ಮಾಡಿ ವೇಟ್ ಮಾಡಿ ಯಾಕೆ ನಿಮ್ ಲೈಫ್ನ ವೇಸ್ಟ್ ಮಾಡ್ಕೊಂತ ಇದ್ದೀರಾ? ಅವ್ನ ಯಾರೋ ನಿಮ್ಗೆ ಸರಿಯಾಗಿ ಹಲ್ವಾನೇ ಕೊಡ್ತಾವ್ನೆ, ಅವ್ನ ಮೇಲೆ ಕೋರ್ಟಲ್ಲಿ ಕೇಸ್ ಹಾಕ್ಬಿಡಣ. ಹಲ್ವಾನೋ ಪೇಡಾನೋ ತಿನ್ನೋದು ನಾನು, ಗೆಟ್ ಲಾಸ್ಟ್ ಮ್ಯಾನ್. ಲವ್ ಅಲ್ಬಿದ ಮೇಲೆ ಎಲ್ಲ ಸ್ವೀಟ್ ಮೇಡಮ್, ಹೊಟ್ಟೆ ಫುಲ್ ಆಗಿ ಪೈನ್ ಆದಾಗ ಗೊತ್ತಾಗುತ್ತೆ ಅದು ಸ್ವೀಟೋ ಖಾರಾನೋ ಅಂತ. ಆಮೇಲೆ ನಾನು ನಿಮ್ಗೆ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಎಲ್ಲರೂ ನನ್ನ ಥರನೇ ಇರಲ್ಲ, ಇಲ್ಲಿ ಬರೋರೆಲ್ಲ ಪೋಖ್ರಿ ಪರೋಡಿ ಚಪ್ಪರ್ಗಳು. ಅವರು ನಿಮ್ಮನ್ನು ನೋಡಿ ಬೇರೆ ರೀತಿ ಫೀಲ್ ಮಾಡೋಕ್ಕಿಂತ ಮುಂಚೆ ನನ್ನ ಜೊತೆಗೆ ಸ್ವಲ್ಪ ಕೋಆಪರೇಟ್ ಮಾಡಿಬಿಟ್ರೆ ಅದು ನನಗೂ ಒಳ್ಳೇದು ನಿಮಗೂ ಒಳ್ಳೇದು. ಒಳ್ಳೆಯವ್ರಿಗೆ ಒಳ್ಳೆ ಯೋಚನೆ ಬರುತ್ತೆ, ಕೆಟ್ಟವ್ರಿಗೆ ಕೆಟ್ಟ ಯೋಚನೆ ಬರುತ್ತೆ, ನಿನ್ನ ಥರ. ಏನು ಮೇಡಮ್, ಬಂದಾಗಿಂದ ರೇಗ್ತಾನೆ ಇದ್ದೀರಾ, ಏನಾದರೂ ಸ್ವಲ್ಪ ಫೀಲ್ ಮಾಡಿ ಮಾತಾಡಿ. ನನ್ನ ಹೀಲ್ಸ್ ಫೀಲ್ ಮಾಡೋವರೆಗೂ ನಿನಗೆ ಸಮಾಧಾನ ಇಲ್ಲ ಅನ್ಸುತ್ತೆ. ಇವಳು ಯಾರೋ ಎಕಡೆಗೆ ಲಾಂಗ್ ಫಿಕ್ಸ್ ಮಾಡ್ಕೊಂಬಂದವಳೆ. ಥರ ಯಾವುದೋ ಚಪ್ಪಲಿ ಸೇವೆ ಆಗ್ಬಿಟ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅದಕ್ಕಿಂತ ಮುಂಚೆ ನಾವು ಇಲ್ಲಿಂದ ಅಪೇಟ್ ಆಗೋದು ಬೇಕಾದ್ರು. ಹ್ಞೂ,
ಪ್ರಿಯಾ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಸಿಂಪಲ್, ಹೊರಗಡೆ ಎಲ್ಲೋ ಬೀದಿಲಿ ನಿಂತ್ಕೊಂಡು ಕಾಯೋದಕ್ಕಿಂತ ಇಲ್ಲಿ ಕಾಯೋದ್ ಬೆಟರ್ ತಾನೆ. ನೆನ್ನೆನೋ ಬರ್ತೀನಿ ಅಂತ ಹೇಳ್ಬಿಟ್ಟು ಬರ್ಲೇ ಇಲ್ಲ, ಹೇಗ್ ನಂಬೋದ್ ಹೇಳು ನಿನ್ನ? ಅದು ಹಾಗಲ್ಲ, ಕೇಸ್ದೇನೋ ಸ್ವಲ್ಪ ಕಾಂಪ್ಲಿಕೇಶನ್ ಆಗಿದೆ. ಸಾಯಂಕಾಲ ಮಾಮೂಲಿ ಜಾಗದಲ್ಲಿ ಸಿಗ್ತೀವಲ್ಲ, ಅವಾಗೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಪ್ಲೀಸ್ ಇಲ್ಲಿ ಬೇಡ. ನೀನ್ ಇದೇ ತರ ಮಾಡ್ತಾ ಇದ್ರೆ ನಮ್ಮಿಬ್ರ ಮಧ್ಯನೂ ಮುಂದೆ ಕಾಂಪ್ಲಿಕೇಶನ್ಸ್ ಬರುತ್ತೆ. ಮೈ ಡಿಯರ್ ಸ್ವೀಟ್ಸ್, ಆ ಥರ ಏನೂ ಆಗೋದಿಲ್ಲ. ಈಗ ಹೊರಡು ಪುಟ ಪ್ಲೀಸ್. ಹ್ಮ್, ಇದಕ್ಕೇನು ಕಮ್ಮಿ ಇಲ್ಲ. ಹಾ, ಒಂದು ವಿಷಯ, ಡ್ಯಾಡಿ ನಿನ್ನ ನೋಡ್ಬೇಕು ಅಂತ ಹೇಳಿದ್ದಾರೆ. ಸೊ ಈ ಸಂಡೆ ನೀನು ಮನೆಗೆ ಬಂದು ಅವ್ರನ್ನ ಮೀಟ್ ಮಾಡ್ಬೇಕು. ಆವತ್ತೇನಾದ್ರೂ ಕಥೆ ಕಟ್ಟಿದ್ಯೋ, ಸ್ವೀಟ್ಸ್ ಅಲ್ಲ ಬರೀ ಖಾರ. ಪ್ರಿಯಾ, ಇವತ್ತೇನು ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಈ ಕೇಸು ಫ್ರೈಡೇ ಮುಗ್ದೋಗುತ್ತೆ. ಇನ್ ಸ್ಯಾಟರ್ಡೇ ಸಂಡೇ ನಾನು ನಿಮ್ಮ ಮನೇಲಿರೋದು 100%. ಈಗ ಪ್ಲೀಸ್. ಸಂಡೇ ಸಂಡೇ ಸಂಡೇ. ಬಾಯ್ ಬಾಯ್. ಸರ್, ಕೊರಿಯರ್ ಇದೆ. ವಿಜಯ್ ಅಂದ್ರೆ ಯಾರು ಸರ್? ಹ್ಮ್, ಅಲ್ಲಿ ತಲೆ ಮೇಲೆ ಕೈ ಹೊತ್ಕೊಂಡು ನಿಂತಿದ್ದಾನಲ್ಲ ಆ ಮಹಾಪುರುಷ, ಅವನೇ. ಓಕೆ, ಥ್ಯಾಂಕ್ ಯು ಸರ್. ಸರ್, ಕೊರಿಯರ್ ಸರ್. ನನಗ? ಹೌದು ಸರ್, ಸೈನ್ ಸರ್. ತಗೊಳ್ಳಿ ಸರ್. ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಜೈಲ್ನಲ್ಲಿ ಹೊಸ ಅನುಭವ ಹೇಗಿದೆ ಮಿಸ್ಟರ್ ಮಲ್ಲಿಕಾರ್ಜುನ್? ಹ್ಮ್, ಮನೆ ನೆನಪಾಗ್ತಿದ್ಯಾ? ಮೊನ್ನೆ ಹೋಗಿದ್ದೆ, ತುಂಬ ಬಿಕೋ ಅಂತ ಇತ್ತು. ಮನೆ ಅಂದ ಕೂಡಲೇ ನೆನಪಾಯ್ತು. ಮನೆ ಆಗಿದ್ರೆ ಈ ರೀತಿ ಮಾತಾಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ, ಸ್ವಲ್ಪ ಆರಾಮಾಗಿ ಮಾತಾಡ್ಬೋದಾಗಿತ್ತು. ಹೌದು, ಹಾಸ್ಪಿಟ್ಲಲ್ಲಿರೋ ನನ್ನ ಹೆಂಡತಿ ಹೇಗಿದ್ದಾಳೆ? ಅದು ನನಗೆ ಗೊತ್ತಿಲ್ಲ, ಅದನ್ನು ತಿಳ್ಕೋಬೇಕಾಗಿರೋದು ನೀವು. ಚೆನ್ನಾಗಿರ್ಬೋದು. ಯಾಕೆ ಕೇಳಿದೆ ಅಂದರೆ, ಕೋಮಾದಲ್ಲಿದ್ದವ್ರಿಗೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರಿಗೆ ಇಷ್ಟವಾದ ಕವನ ಅಥವಾ ಮ್ಯೂಸಿಕ್ ಕೇಳಿಸಿದ್ರೆ ಅವ್ರ ಸ್ಥಿತಿ ಇಂಪ್ರೂವ್ ಆಗುತ್ತೆ ಅಂತ ಎಲ್ಲೋ ಕೇಳಿದ್ದೆ. ಪಾಪ, ನಿಮಗಿದಕ್ಕೆಲ್ಲ ಅಲ್ಲಿ ಟೈಮ್ ಇರಬೇಕು ಹೇಳಿ. ಹೊಸ ಕೆಲಸ, ಲಕ್ಷ ರೂಪಾಯಿ ಸ್ಯಾಲ್ರಿ, ಬಾಕಿ ಉಳಿದಿರೋ ಕಾರ್ ಲೋನು, ಇದೆಲ್ಲದ್ರ ಮಧ್ಯೆ ಕಳೆದೋಗಿರೋ ನಿಮಗೆ ಆ ಬಗ್ಗೆ ಯೋಚನೆ ಮಾಡೋದಕ್ಕೆ ಟೈಮ್ ಎಲ್ಲಿರ್ಬೇಕು ಹೇಳಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹೇ ಹೇ ಹೇ, ಇದೆಲ್ಲ ನಿಮ್ಗೆ ಯಾಕೆ ಗೊತ್ತು? ನನ್ನನ್ನೇ ಇಂಟ್ರಾಗೇಟ್ ಮಾಡ್ತಿದ್ದೀರಾ? ನೀವು ನನ್ನ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀರಲ್ಲ, ಹಾಗೆ ನೀನು ನಿನ್ನ ಹೆಂಡತಿನ ಶೂಟ್ ಮಾಡಿದ್ಯಾ ಅದಕ್ಕೆ? ಶೂಟ್ ಮಾಡಿರೋ ಆರೋಪ ಇದೆ. ಸಾಕ್ಷ್ಯಾಧಾರಗಳಿಂದ ಆರೋಪ ಸಾಬೀತಾಗೋವರೆಗೂ ಹಾಗೆ ತಾನೇ ಮಾತಾಡಬೇಕು. ನೀವು ಲಾಯರ್ ಅಲ್ವಾ, ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ.
ನೋಡಿ, ನಾನು ನಿಮ್ಮ ಜೊತೆ ಆಟ ಆಡಕ್ ಬಂದಿಲ್ಲ. ಮುಂದೆ ಒಂದು ದೊಡ್ಡ ಆಟಾನೇ ಇರಬಹುದು ಅಂತ ನಿಮಗೆ ಅನಿಸ್ತಾ ಇಲ್ವಾ, ಮೈ ಡಿಯರ್ ಎಫಿಷಿಯಂಟ್ ಲಾಯರ್? ಅದೆಲ್ಲ ಇರಲಿ, ಇದನ್ನ ಯಾಕೆ ನನಗೆ ಮತ್ತೆ ಕಳಿಸಿದಿರಾ? ನೀವು ಒಂದು ಫೈಲ್ನಲ್ಲಿ ಒಂದಷ್ಟು ಪೇಪರ್ಗಳನ್ನ ನನಗೆ ಕಳಿಸಿದ್ರೆ ಅದು ರದ್ದಿಗೆ ಹಾಕೋದಕ್ಕೆ ಲಾಯಕ್ಕು ಅಂತ ಹೇಳಿ ನಾನು ವಾಪಸ್ ಕಳಿಸ್ದೆ. ಅದನ್ನು ಎವಿಡೆನ್ಸ್ ಫೈಲ್ ಅಂತಾರೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರೋ ನಾನು ಅದ್ರ ಒಂದು ಕಾಪಿನ ಡಿಫೆನ್ಸ್ ಕೊಡಬೇಕಾಗಿರೋದು ನನ್ನ ಕರ್ತವ್ಯ. ಆದರೆ ನನಗೆ ಅದು ಯಾವ ಆ್ಯಂಗಲಿಂದಾನು ಅದು ಎವಿಡೆನ್ಸ್ ಫೈಲ್ ಅಂತ ಅನಿಸ್ಲೇ ಇಲ್ಲ. ನಿಮ್ಮ ದೃಷ್ಟಿಯಲ್ಲಿ ಅದು ಎವಿಡೆನ್ಸ್ ಅಲ್ಲದೇ ಇರ್ಬೋದು, ಆದರೆ ನನ್ನ ಪ್ರಕಾರ ಅದರಲ್ಲಿ ದೊಡ್ಡ ಎವಿಡೆನ್ಸೇ ಇದೆ. ಓ, ಹಾಗಾದ್ರೆ ಗನ್ ಸಿಕ್ಬಿಡ್ತಾರ? ನಿಮ್ಮನ್ನು ಹಿಡಿದು ಒಳಗಾಕಕ್ಕೆ ನನಗೆ ಗನ್ ಸಿಗಲೇಬೇಕು ಅಂತೇನಿಲ್ಲ. ಹಾ, ಒಂದು ಮಾತು ವಿಜಯ್, ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ನಾನು ನಿಮ್ಮನ್ನ ವಿಜಿ ಅಂತ ಕರಿಬೋದಾ? ವಿಜಿ, ನನ್ನೊಂದು ಚಿಕ್ಕ ಸಲಹೆ, ನೀನು ನನ್ನ ಪರವಾಗಿ ಯಾಕೆ ವಾದಿಸಬಾರ್ದು? ನೀನು ಎಷ್ಟು ಕೇಳ್ತೀಯೋ ಅಷ್ಟು ದುಡ್ಡು ಕೊಡ್ತೀನಿ. ನೋಡಿ, ಅದು ಏನೇ ಆದರೂ ನಾನು ನಿಮ್ಮ ವಿರುದ್ಧ ವಾದಿಸ್ತಾ ಇದ್ದೀನಿ. ನಿನ್ನ ಹಿತದೃಷ್ಟಿಯಿಂದನೇ ಹೇಳ್ತಾ ಇದ್ದೀನಿ, ನಿನೇಂತೂ ದೊಡ್ಡವನ್ ನಾನು. ಒಂದ್ಸಲ ಯೋಚನೆ ಮಾಡಿ ನೋಡು, ಮುಂದೆ ಬರಬಹುದಾದ ಭೀಕರ ಸುಳಿಯಿಂದ ಪಾರಾಗಬಹುದು. ನಿಮಗೆ ಇದು ಸರಿ ಇದೆ ತಾನೆ? ಡಿಫೆನ್ಸ್ ಕೌನ್ಸಿಲ್ ದೃಷ್ಟಿಯಲ್ಲಿ ಅದಕ್ಕೆ ನಾನು ಉತ್ತರ ನೀಡಬಾರದು ಅಂತ ಡಿಸೈಡ್ ಮಾಡಿದ್ದೀನಿ. ಮಲ್ಲಿಕ್, ನಿಮ್ಮ ಆಫರ್ಗೆ ಥ್ಯಾಂಕ್ಸ್. ನಾನೀಗೇನಿದ್ದೀನೋ ಅದರಲ್ಲೇ ನನಗೆ ಖುಷಿ ಇದೆ. ಒಂದು ವಾರ ಇದ್ರೆ ಸಾಕು, ಕೇಸ್ ಮುಗಿದೋಗುತ್ತೆ, ಆಮೇಲೆ ಮನೆಗೆ ಹೋಗಿ ಆರಾಮಾಗಿ ನಿದ್ದೆ ಮಾಡ್ಬೋದು. ಇದನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ, ವಾಪಸ್ ಕಳಿಸ್ಬೇಡಿ, ಯಾಕಂದ್ರೆ ನಿಮಗಿದು ಬೇಕಾಗುತ್ತೆ. ಜೊತೆಗೊಂದು ವಿಟ್ನೆಸ್ ಲಿಸ್ಟ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಆ ಕೆಲ್ಸಕ್ಕೆ ಬರದೇ ಇರೋ ವಿಷಯಗಳನ್ನೆಲ್ಲ ನೀನೇ ಮಾಡು. ಕರೆಕ್ಟ್, ಯಾಕಂದ್ರೆ ನಿಮ್ಮ ಹತ್ರ ಯಾವುದು ವಿಟ್ನೆಸ್ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಕೋರ್ಟಲ್ಲಿ ಜಜ್ಮೆಂಟ್ ಬರೋವರೆಗೂ ನಾನು ನಿರಪರಾಧಿ ತಾನೆ, ನಾನೊಬ್ಬ ಅಮಾಯಕ. ಜಡ್ಜ್ ಹೇಳಿದ ಮಾತು ನೆನಪಿದೆ ತಾನೆ? ಡಿಫೆನ್ಸ್ ಕೌನ್ಸಿಲ್ ಇಲ್ಲ ಅಂತ ಹೇಳಿ ನಾಳೆ ದಿವಸ ತಪ್ಪಿಸ್ಕೊಳಕಾಗ. ನೆನಪಿದೆ. ಓಕೆ, ಒಂದು ನಿಮಿಷ. ನಮ್ಮ ತಾತ ಮರದ ಗೊಂಬೆ ಮಾಡಿ ಮಾರ್ತಿದ್ದ. ತುಂಬ ಕಷ್ಟದಿಂದ ಮೇಲೆ ಬಂದಿದ್ದೀರ ಅಂತ ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೀರಾ? ಪಾಪ. ಇಲ್ಲ ಇಲ್ಲ, ಅವನು ಅದನ್ನೆಲ್ಲ ಒಂದು ಬುಟ್ಟಿಯಲ್ಲಿ ತುಂಬಿಕೊಂಡು ಪಟ್ಟಣದಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳಿಗೆ ಮಾರ್ತಾ ಇದ್ದ. ಬಿರುಕು ಬಿಟ್ಟಿರೋ ಗೊಂಬೆಗಳನ್ನ ರಸ್ತೆ ಬದಿಯಲ್ಲಿ ಮಾರೋರಿಗೆ ಕಡಿಮೆ ಬೆಲೆಗೆ ಕೊಟ್ಟು ಬಿಡ್ತಾ ಇದ್ದ. ಒಂದ್ಸಲ ಹೀಗಾಯ್ತು, ಬಿರುಕು ಬಿಟ್ಟಿರೋ ಗೊಂಬೆ ಎಲ್ಲ ನೋಡಿ ಪಕ್ಕಕ್ಕೆ ಇಡು ಅಂತ ನನಗೆ ಹೇಳೋದ. ಅವನು ವಾಪಸ್ ಬಂದಾಗ ಆಶ್ಚರ್ಯ ಕಾದಿತ್ತು. ನಾನು ಬೆಳಕಲ್ಲಿ ಸೂಕ್ಷ್ಮವಾಗಿ ನೋಡಿದಾಗ ಪ್ರತಿಯೊಂದರಲ್ಲೂ ಬಿರುಕಿತ್ತು. ಅದೇ ಥರ ಸೂಕ್ಷ್ಮವಾಗಿ ನೋಡಿದ್ರೆ ಪ್ರತಿ ಮನುಷ್ಯನಲ್ಲಿರೋ ಸಣ್ಣ ಉಳುಕು ದೊಡ್ಡದಾಗಿ ಕಾಣುತ್ತೆ. ಅದಕ್ಕೆ ತಾಳ್ಮೆ ಬೇಕು. ಹಾಗಾದ್ರೆ ನನ್ನ ಹುಳುಕು ಹುಡುಕ್ತಾ ಇದ್ದೀರ? ಅದೇನು ಅಂತ ನನಗೆ ಈಗಾಗಲೇ ಗೊತ್ತು. ಏನದು? ನೀನೊಬ್ಬ ಛಲಗಾರ ಅಂತ. ಕೋರ್ಟಲ್ಲಿ ಸಿಗೋಣ.
ಎಷ್ಟು ಗಂಟೆಗೆ? ಪ್ರತಿ ಶನಿವಾರ ಸಂಜೆ ನಾವಿಬ್ರು ಕ್ಲಬ್ ಹೋಗೋದು ರೂಢಿ. 8 ಗಂಟೆಗೆ ಬರ್ತಿದ್ದ, ನಾವಿಬ್ರು ಜೊತೆಲೆ ಹೋಗ್ತಿದ್ವಿ. ಆವತ್ತು ನಾನು ನಮ್ಮ ಮನೆ ಗಾರ್ಡನ್ನಲ್ಲಿ ಪೇಪರ್ ಓದ್ಕೊಂಡು ಕೂತಿದ್ದೆ. ಮಲ್ಲಿಕ್ ತನ್ನ ಗಾಡಿನಲ್ಲಿ ಪಾಸ್ ಆದ. ಇದೆಷ್ಟು ಗಂಟೆಗೆ? ಸುಮಾರು 7 ಗಂಟೆಗೆ. ಕಾರ್ ಯಾವ ಕಡೆ ಪಾಸ್ ಆಯ್ತು? ಮಲ್ಲಿಕ್ ಮನೆಯಿಂದ ವಾಪಸ್ ಬರ್ತಾನಂತ 8 ಗಂಟೆವರೆಗೂ ಕಾದೆ. ಆದರೆ 8 ಗಂಟೆ ಆದರೂ ಕೂಡ ಬರಲಿಲ್ಲ. ಆದರೆ ಅದೇ ಸಮಯದಲ್ಲಿ ಅವನ ಹೆಂಡತಿ ಸ್ಕಾರ್ಪಿಯಲ್ಲಿ ಮನೆ ಕಡೆ ಹೋದ್ಲು. ಅವತ್ತು ನಿಮ್ಮ ಫ್ರೆಂಡ್ ಮಲ್ಲಿಕ್ ಗಾಡಿನೇನಾದರೂ ತುಂಬ ಸ್ಪೀಡಲ್ಲಿ ಓಡಿಸ್ತಾ ಇದ್ರಾ? ಇಲ್ಲ, ಅವನ ಕಾರ್ ಬಗ್ಗೆ ತುಂಬ ಕೇರ್ಫುಲ್. ಹಾಗಾದರೆ ನೀವು ಮಲ್ಲಿಕ್ ತುಂಬ ಕೇರ್ಫುಲ್ ಮನುಷ್ಯ ಅಂತ ಹೇಳ್ತೀರಾ? ತುಂಬಾನೇ, ಬಹಳ ವರ್ಷಗಳಿಂದ ನೋಡಿದ್ದೀನಿ. ಓಕೆ, ಥ್ಯಾಂಕ್ಸ್. ನೋ ಮೋರ್ ಕ್ವೆಶನ್ಸ್ ಯುವರ್ ಆನರ್. ಮಿಸ್ಟರ್ ಮಲ್ಲಿಕಾರ್ಜುನ್. ಹೋ ಶೆಟ್ರು, ಹೇಗಿದ್ದೀರಾ? ಅವರ ಯೋಗಕ್ಷೇಮನ ವಿಚಾರಿಸ್ಕೊಳ್ಳಕ್ಕೆ ಕೋರ್ಟಿನ ಸಮಯ ತಗೋಬೇಡಿ. ವಿಟ್ನೆಸ್ನ ಏನಾದರೂ ಪ್ರಶ್ನೆ ಕೇಳೋದಾದರೆ ಕೇಳಿ ಮಿಸ್ಟರ್ ಮಲ್ಲಿಕಾರ್ಜುನ್. ಇಲ್ಲ ಇಲ್ಲ ಇಲ್ಲ. ನೀವೆಷ್ಟು ಗಂಟೆಗೆ ತಲುಪಿದ್ರಿ? ಸುಮಾರು 8:30 ಮನೆ ಹತ್ರ ಬಂದ್ವಿ. ಮನೇನ ಸುತ್ತೋರ್ದ್ವಿ, ಅಡಿಷನಲ್ ಫೋರ್ಸ್ ಬರಲಿ ಅಂತ ವೆಯ್ಟ್ ಮಾಡಿದ್ವಿ. ಅವ್ರು ಬಂದ ಮೇಲೆ ಮನೆ ಒಳಗಡೆ ಇರೋರ ಹತ್ರ ಮಾತಾಡೋಣ ಅಂತ ಪ್ರಯತ್ನ ಪಟ್ವಿ. ಹಾಗಾದ್ರೆ ನೀವು ಬಂದ ಮೇಲೆ ಮನೆಯಿಂದ ಒಳಗೆ ಅಥವಾ ಹೊರಗೆ ಯಾರು ಹೋಗಿಲ್ಲ ಅಂತಾಯ್ತು. ಓ ಸಾರಿ ಸಾರಿ. ಹಾ ಹೌದು. ಮುಂದೆ ಬುಲೆಟ್ ಎಡಗೆನ್ನೆ ಹಾದು ಹೋಗಿ ಮೆದುಳಿನ ಬಲಭಾಗದ ಬುರುಡೆ ಕಡೆ ಹೊಡೆದಿದೆ. ಗಾಯ ತುಂಬಾ ಗಂಭೀರವಾಗಿದೆಯಾ? ಸರಿಪಡಿಸಕ್ಕಾಗದೇ ಇರೋಷ್ಟು. ಅದನ್ನ ಹೀಗೆ ಹೇಳ್ಬೋದಾ, ಕೊನೆ ಮಾಡುವ ಉದ್ದೇಶದಿಂದಲೇ ಹೀಗೆ ಮಾಡಲಾಗಿದೆ ಅಂತ? ಮಿಸ್ಟರ್ ವಿಜಯ್ ಒಂದು ನಿಮಿಷ. ಮಲ್ಲಿಕಾರ್ಜುನ್, ನೀವೇನಾದರೂ ಅಬ್ಜೆಕ್ಷನ್ ಮಾಡೋಕ್ಕೆ ಬಯಸ್ತೀರಾ? ನೋ ನೋ ಅಬ್ಜೆಕ್ಷನ್ ಯುವರ್ ಆನರ್. ಪ್ರೊಸೀಡ್. ನೀವು ನಿಮ್ಮ ಗನ್ನನ್ನು ಕೆಳಗಿಟ್ಟ ಮೇಲೆ ಮಲ್ಲಿಕಾರ್ಜುನ್ ಏನು ಮಾಡ್ತಿದ್ರು? ಅವರು ತನ್ನ ಹೆಂಡತಿನ ಶೂಟ್ ಮಾಡಿದೆ ಅಂತ ಒಪ್ಕೊಂಡ್ರು. ತನ್ನ ಹೆಂಡತಿನ ಕೊಲೆ ಮಾಡಿದೆ ಅಂತ ಒಪ್ಕೊಂಡ್ರು. ಅವರೇನಾದರೂ ಕುಡಿದು ಮಾತಾಡಿದ್ರು ಅಂತ ನಿಮ್ಗೆ ಅನ್ನಿಸ್ತಾ? ಇಲ್ಲ, ನನಗೇನು ಹಾಗೆ ಅನ್ನಿಸ್ಲಿಲ್ಲ. ಅವರು ತನ್ನ ತಪ್ಪನ್ನು ಒಪ್ಕೊಂಡಾಗ ಅವ್ರು ಹೇಳಿದ ಶಬ್ದಗಳನ್ನು ಹೇಳಕ್ಕೆ ಸಾಧ್ಯನಾ? ಹಾಂ, ನಾನು ನನ್ನ ಗನ್ ತೊಗೊಂಡು ನನ್ನ ಹೆಂಡತಿನ ಶೂಟ್ ಮಾಡಿದೆ ಅಂತ ಹೇಳಿದ್ರು. ಅದು ತಲೆಗೆ. ಅಬ್ಜೆಕ್ಷನ್. ಮಲ್ಲಿಕಾರ್ಜುನ್, ಮಲ್ಲಿಕಾರ್ಜುನ್. ಎಸ್. ನೀವೇನಾದರೂ ಹೇಳಿದ್ರ? ಎಸ್, ನಾನಿದನ್ನ ಅಬ್ಜೆಕ್ಟ್ ಮಾಡೋಕೆ ಇಷ್ಟಪಡ್ತೀನಿ. ಯಾವ ಆಧಾರದ ಮೇಲೆ? ಗೊತ್ತಿಲ್ಲ ಯುವರ್ ಆನರ್. ಯಾವ ಆಧಾರದ ಮೇಲೆ ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಇದು ಆಗಿದ್ದು ಮೊದಲನೇ ಸಲ ಅಲ್ಲ. ನ್ಯಾಯಾಲಯದ ಭಾಷೆಯಲ್ಲಿ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಐ ಡೋಂಟ್ ನೋ ದಿ ಲೀಗಲ್ ಟರ್ಮಿನಾಲಜಿ. ಲೀಗಲ್ ಟರ್ಮ್ಸ್ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ, ಸಾಮಾನ್ಯವಾದ ಭಾಷೆಯಲ್ಲಿ ನಿಮ್ಗೀಗ ಹೇಗೆ ಹೇಳೋಕ್ ಸಾಧ್ಯನೋ ಹಾಗೆ ಹೇಳಿ. ಅವನು ನನ್ನ ಹೆಂಡತಿಗೆ ಸಾಮಾನ್ಯ ಭಾಷೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಯುವರ್ ಆನರ್. ಯಾವ ಪೊಲೀಸ್ ಆಫೀಸರ್ ನನ್ನ ಅರೆಸ್ಟ್ ಮಾಡ್ದೋ ಅದೇ ವ್ಯಕ್ತಿ ನನ್ನ ಹೆಂಡತಿ ಜೊತೆಯಲ್ಲಿ ಅನೈತಿಕ ಕ್ರಿಯೆಯಲ್ಲಿ ತೊಡಗಿದ್ದ ಅಂತ ನೀವೇಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು? ಯ
ಇದನ್ನು ಒಪ್ಕೊಳ್ಳೋದೇ ಕಷ್ಟ. ಅಂತ ವಿಷಯನ ವಿವರವಾಗಿ ಚರ್ಚೆ ಮಾಡೋದು ಅದೇ ಅನ್ಸುತ್ತೆ. ಐ ಡೋಂಟ್ ನೋ, ನಾನು ಹೇಳ್ತಿರೋ ತಪ್ಪಿರ್ಬೋದು. ಚರಣ್ ನನ್ಗೆ ಸುಳ್ಳು ಹೇಳ್ದ, ತೆಕೆ ಮೌಟ್. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ವೋ? ತೆಕೆ ಮೌನ ಮಾತ್ರ ಬಿಡಲ್ಲ, ಬಿಡು. ಆರ್ಡರ್ ಆರ್ಡರ್ ಆರ್ಡರ್. ನ್ಯಾಯಾಲಯದ ವಿಚಾರಣೆಯನ್ನು ಮುಂದೂಡಲಾಗಿದೆ. ದ ಕೋರ್ಟ್ ಈಸ್ ಅಜ್ಜನ್. ಯಾಕೆ ನನ್ ಮುಖ ನೋಡಿ ಮಾತಾಡೋಷ್ಟು ಧೈರ್ಯ ಇಲ್ವಾ ನಿನಗೆ? ಇದ್ರ ಧೈರ್ಯದ ಪ್ರಶ್ನೆ ಏನ್ ಬಂತು? ನಿನ್ನ ಹತ್ರ ನನಗೇನು ಸಂಕೋಚ? ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಣ. ಸಿಂಪಲ್ ಅನ್ಕೊಂಡಿದ್ದೆ, ಯಾಕೋ ತುಂಬಾ ಕಾಂಪ್ಲಿಕೇಟೆಡ್ ಆಗ್ತಿದೆ. ಗೆಲ್ಲೋದಕ್ಕೆ ಕಷ್ಟ ಅನ್ನಿಸ್ತಾ ಇದೆ ಅಲ್ಲ, ನಿನ್ ಕೈಲಿ ಈ ಕೇಸ್ ಗೆಲ್ಲೋದಕ್ಕೆ ಆಗೋದಿಲ್ಲ, ಬಿಟ್ಟಾಕು. ಅಷ್ಟೆಲ್ಲ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ. ಸರಿಯಾದ ಎವಿಡೆನ್ಸ್ ತಂದೆ ತರ್ತೀನಿ. ಎಲ್ಲಿಂದ? ನಿನ್ಗೋಸ್ಕರ ದೀಪಾವಳಿ ಹಬ್ಬಕ್ಕೆ ಅಂಗಡಿಲಿ ಸ್ಪೆಷಲ್ ಆಗಿ ಮಾರ್ಬೋದಲ್ವಾ? ನನ್ನ ವಿಟ್ನೆಸ್ ನನ್ನ ಹತ್ರ ಸತ್ಯ ಮುಚ್ಚಿಟ್ಟಿದ್ದ. ಯಾಕೆಂದ್ರೆ ನಿನ್ ಯೋಗ್ಯತೆ ಅವನು ಗೊತ್ತಾಗಿರ್ಬೇಕು. ನಿನ್ ತಲೆಯಲ್ಲಿ ಬೇರೆ ಏನೋ ನಡೀತಾ ಇತ್ತು. 100,000 ರೂಪಾಯಿ ಸ್ಯಾಲರಿ, ಎಸಿ ಕಾರು, ಎಸಿ ಚೇಂಬರು, ಜೊತೆಗೆ ಒಂದು ಬ್ಯೂಟಿಫುಲ್ ಲೇಡಿ ಬಾಸ್, ಇದೇ ತಾನೆ? ಈ ಕೇಸ್ ಏನಾದ್ರೆ ನಿನಗೇನು? ಓಹೋ, ಆ ವಿಷಯಕ್ಕೆ ಬರ್ತಿದ್ಯಾ ನೀನು? ನೀನು ನನಗೆ 5 ವರ್ಷ ಸೀನಿಯರ್, ಇನ್ನು 5 ವರ್ಷಕ್ಕೆ ನೋಡು ನನ್ನ ಪೊಸಿಷನ್ ಹೇಗಿರುತ್ತೆ ಅಂತ. ಹೇ, ಮಾತಾಡಕ್ ಬರುತ್ತೆ ಅಂತ ಬಾಯ್ಗೆ ಬಂದಿದ್ದಲ್ಲ, ಮಾತಾಡ್ಬೇಡ. ಹಾ, ಹಾಗೆ ವಿಷಯ ಗೊತ್ತಿಲ್ಲದೆ ನೀನು ಮಾತಾಡ್ಬೇಡ. ಒಬ್ಬ ಸುಳ್ಳು ಹೇಳ್ದ, ಇನ್ನೊಬ್ಬ ದೊಂಬರಾಟ ಆಡಿಸ್ತಾ ಇದ್ದಾನೆ. ಇರ್ಬೋದು, ಇದರಿಂದ ಮುಂದೆ ಏನಾಗ್ಬೋದು ಅನ್ನೋ ಅಂದಾಜಿದೆಯಾ ನಿನಗೆ? ಕೇಸ್ ತಗೊಂಡು ನಿನ್ನ ಇಷ್ಟ ಬಂದಂಗೆ ಹ್ಯಾಂಡಲ್ ಮಾಡಿದೆ, ಮುಂದೆ ಇದು ನಿನ್ನ ಪೊಸಿಷನ್ಗೆ ಎಷ್ಟು ಡ್ಯಾಮೇಜ್ ಮಾಡ್ಬೋದು ಅನ್ನೋದು ಇವತ್ತು ನಿನಗೆ ಗೊತ್ತಾಗೋದಿಲ್ಲ. ಈಗಾಗಲೇ ಎಷ್ಟು ದೊಡ್ಡ ಡ್ಯಾಮೇಜ್ ಆಗಿದೆ ಅನ್ನೋದು ಗೊತ್ತಾ ನಿನಗೆ? ಅದನ್ನು ತಿಳ್ಕೊಳ್ಳೋ ಪ್ರಯತ್ನನೂ ಪಡ್ತಾ ಇಲ್ಲ ನೀನು. ನೀನು ಈ ಕೇಸ್ನ ಬಿಟ್ಬಿಟ್ರೆ ಬೇರೆ ಯಾರ ಕೈಲೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಮಾತ್ರ ತಲೆಗೆ ಹತ್ತಿಸ್ಕೋಬೇಡ. ತಾಳ
ಬಾಣ ನೀನು ಬೇಟೆಯನ್ನು ಕಾಪಾಡು. ವಿಜಯ್, ನೀನ್ ಹೀಗಿರೋದನ್ನ ನನ್ನಿಂದ ನೋಡಕ್ ಆಗ್ತಾ ಇಲ್ಲ. ಈಗೀಗ ಮೊದಲ್ ತರ ಇಲ್ಲ ನೀನು. ನನ್ನ ಮೀಟ್ ಮಾಡಕ್ ಲೇಟ್ ಆದ್ರೆ ಅಥವಾ ಸ್ವಲ್ಪ ದಿನ ನನ್ನ ಮೀಟ್ ಮಾಡಕ್ ಆಗದೇ ಇದ್ರೂ ಪರವಾಗಿಲ್ಲ, ನಾನೇನ್ ಬೇಜಾರು ಮಾಡ್ಕೊಳ್ಳಲ್ಲ. ಬಟ್ ನೀನ್ ಈ ಕೇಸ್ನ ಗೆಲ್ಲಲೇಬೇಕು. ದಿಸ್ ಇಸ್ ಮೈ ವಿಶ್. ಥ್ಯಾಂಕ್ಸ್ ಅ ಲಾಟ್ ಪ್ರಿಯಾ. ಇಟ್ಸ್ ಓಕೆ, ನೀನೀಗ ಮನೆಗೆ ಹೋಗು, ಆಮೇಲೆ ಫೋನ್ ಮಾಡು. ಸರ್, ನಿಮ್ಗೊಂದು ಕೊರಿಯರ್ ಬಂದಿದೆ ಸರ್. ಓಕೆ, ಮನೆಯಲ್ಲೇ ಇದೆ. ಇಲ್ಲದೇನು ಇರ್ಬೋದು. ಹಾಗಿದ್ರೆ ಏನ್ ಮಾಡಿರ್ಬೋದು ಅವನು? ಬಲೂನು ಕಟ್ಟಿ ಗಾಳಿಗೆ ಬಿಟ್ಬಿಟ್ಟಿರ್ತಾನ? ಇರ್ಬೋದು, ಇಲ್ಲಾಂದ್ರೆ ಆಸಿಡ್ ಎಲ್ಲ ಕರೆಸಿರ್ಬೋದು. ನಾನೊಬ್ಬ ಪೊಲೀಸ್ ಡಿಟೆಕ್ಟಿವ್. ನಾನು ನನ್ನ ಕೆಲಸನ ಸರಿಯಾಗಿ ಮಾಡ್ತಿದ್ದೀನಿ ಅನ್ನೋದು ನಿನಗೆ ಗೊತ್ತಿರಲಿ. ನಿನ್ನ ಕೆಲಸ ನೀನು ಸರಿಯಾಗಿ ಮಾಡಿದಿದ್ರೆ ನನ್ನ ಕೆಲಸ ಎಷ್ಟು ಕಷ್ಟ ಆಗ್ತಾನೆ ಇರಲಿಲ್ಲ. ಗೊತ್ತಾಯ್ತಾ? ನಾನು ಯಾವುದೇ ಕಾರಣಕ್ಕೂ ಈ ಕೇಸ್ನ ಬಿಡೋದಿಲ್ಲ. ನಿನಗೋಸ್ಕರ ನಾನು ನನ್ನ ಟೀಮ್ ಜೊತೆ ಇನ್ನೊಂದು ಸಲ ಹುಡುಕ್ತೀನಿ. ಆಗಲೂ ಸಿಗಲಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. Thank you.
ಇವತ್ತು ಕೋರ್ಟಲ್ಲಿ ನನ್ನ ಮಾನ ಮರ್ಯಾದೆ ಹರಾಜಾಗ್ತಾಗಿಂದ ಹಗಲು ರಾತ್ರಿ ಅಂತಲ್ಲದೆ ಪ್ರೆಸ್ ಅವರು ನನ್ನ ಮೇಲೆ ದಾಳಿ ನಡೆಸ್ತಾ ಇದ್ದಾರೆ. ಮನೆಯಿಂದ ಹೊರಗೋಗೋದಕ್ಕೆ ಆಗ್ತಾ ಇಲ್ಲ. ಛೇ, ತಲೆ ಮರೆಸ್ಕೊಂಡು ಓಡಾಡೋ ಹಾಗಾಗಿದೆ. ಅವತ್ತು ರಾತ್ರಿ ನೀನು ಅದೇ ನಿನ್ನ ಸೋಕಾಲ್ಡ್ ಗರ್ಲ್ ಫ್ರೆಂಡ್ ಶೂಟ್ ಆದಾಗ ಮಲ್ಲಿಕ್ ಮನೆಗೆ ಹೋಗಿದ್ದಲ್ಲ, ಅವಳೇ ನಿನಗೆ ಇನ್ವಿಟೇಷನ್ ಕಳಿಸಿದ್ದ? ಅದು ಅವಳು ಮನೆ ಅಂತ ನನಗೆ ಗೊತ್ತಿರಲಿಲ್ಲ. ಹೋಗ್ಲಿ, ಅವಳು ಪೂರ್ತಿ ಹೆಸರಾದ್ರೂ ಗೊತ್ತಿತ್ತ? ಅವಳ ಸರ್ನೇಮ್ ನನಗೆ ಗೊತ್ತಿರಲಿಲ್ಲ. ಅವಳು ಹೇಳಿದ್ಲೇನೋ ನಾನು ಹೆಚ್ಚು ಗಮನ ಕೊಟ್ಟಿರಲಿಲ್ಲ. ಯಾವ ವಿಷಯಕ್ಕೂ ಅವಳನ್ನ ಹೆಚ್ಚು ಪ್ರೆಷರೈಸ್ ಮಾಡ್ತಾ ಇರಲಿಲ್ಲ. ನಾವು ಸಿಗೋ ಜಾಗ ಟೈಮ್ ಮಾತ್ರ ಇಬ್ಬರಿಗೂ ಗೊತ್ತಿರ್ತಿತ್ತು. ಇದು ಅವಳು ನನ್ನ ಮೇಲೆ ವಿಧಿಸಿದ ನಿಯಮ. ಆ ನಿಯಮ ನಿನ್ನ ಜೊತೆ ಮಾತ್ರ ಇತ್ತು ಅಂತ ನಿನಗೆ ಗ್ಯಾರಂಟಿ ಇದೆಯಾ? ವಿಜಯ್, ನಿಜ ಹೇಳು. ನೀನೊಬ್ಬ ಲಾಯರ್ ದೃಷ್ಟಿಯಿಂದ ನೋಡಿದ್ರೆ ನಿಂಗೆ ಎಷ್ಟು ಅರ್ಥ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನು ಅವಳನ್ನ ಮನ್ಸಾರೆ ತುಂಬ ಪ್ರೀತಿಸ್ತಾ ಇದ್ದೆ. ಅವಳಿಗೆ ಹೀಗಾಗಬಾರ್ದಾಗಿತ್ತು. ಅವಳು ನನ್ನ ಜೀವನದಲ್ಲಿ ಬಂದಮೇಲೆ ಇಡೀ ಪ್ರಪಂಚನೇ ಹೊಸ್ತು ಅಂತ ಅನ್ನಿಸ್ತಾ ಇತ್ತು. ನಾನು ತಾನೇ ಏನು ಮಾಡೋಕ್ಕಾಗತ್ತೆ? ಮುಂದರ್ಸು ಮುಂದರ್ಸು. ನಾನು ನಿನಗೆ ಮೊದಲೇ ವಾನ್ ಮಾಡಿರಲಿಲ್ಲ ಅವನೊಬ್ಬ ವಿಚಿತ್ರ ವ್ಯಕ್ತಿ ಅಂತ? ಅವನೊಬ್ಬ ವಿಚಿತ್ರ ವ್ಯಕ್ತಿ ಅಂತ, ತುಂಬ ಸ್ಮಾರ್ಟ್ ಅಂತ ಕೂಡ ಹೇಳಿದ್ದೆ. ಆದರೆ ನಿನಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ ಅಂತ ನನಗೆ ವಾರ್ನ್ ಮಾಡಿರಲಿಲ್ಲ. ನಿಮ್ಮಿಬ್ಬರು ವಿಚಾರ ಅವನಿಗೆ ಗೊತ್ತಿದೆ ಅಂತ ನಿನಗೆ ಗೊತ್ತಿರಲಿಲ್ವಾ? ಅದ್ರ ಸುಳು ಸ್ವಲ್ಪನೂ ನಂಗೆ ಇರಲಿಲ್ಲ. ನನಗೆ ತಾನೇ ಹೇಗೆ ಗೊತ್ತಾಗಬೇಕು ಹೇಳು? ಅವನ ಮೊದಲನೇ ಸಲ ನೋಡಿದಾಗ ಅವನು ಬರೀ ತಲೆ ಕೆಟ್ಟಿದ್ದೆ ಅನ್ಕೊಂಡಿದ್ದೆ. ಆದರೆ ಇವತ್ತು ಈ ಗನ್ನ ಈ ಮನೇಲಿ ಇಡಕ್ಕೆ ಬಂದಿದೆಯಲ್ಲ, ಯಾಕೆ? ನಿನಗೆ ಯಾವುದೇ ಬಲವಾದ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅನ್ನೋದು ನನಗೆ ಗೊತ್ತು. ಈ ಗನ್ನು ಹುಡ್ಕೊಂಡು ಈ ಮನೆಗೆ ಬರ್ತೀಯ ಅನ್ನೋದು ಗೊತ್ತು. ಅದಕ್ಕೆ ಈ ಗನ್ನ ಮನೇಲಿ ಇಡೋದಕ್ಕೆ ಬಂದೆ. ಈ ಗನ್ ನನಗೆ ಸಿಕ್ತು ಅಂತಲೇ ಇಟ್ಕೋ. ಆದರೆ ಲ್ಯಾಬಲ್ಲಿ ಬುಲೆಟ್ಸ್ ಮ್ಯಾಚ್ ಆಗುತ್ತಾ? ಈ ಗನ್ನ ನಾನು ಇಲ್ಲಿ ಹೇಗೆ ಇಡ್ತೀನೋ ಹಾಗೆ ಫೋರೆನ್ಸಿಕ್ ಲ್ಯಾಬಲ್ಲಿರೋ ನನ್ನ ಸ್ನೇಹಿತ ಈ ಗನ್ನಿಗೆ ಮ್ಯಾಚ್ ಆಗೋ ಬುಲೆಟ್ಸ್ನ ಅಲ್ಲಿ ಇಡೋದಕ್ಕೆ ಒಪ್ಕೊಂಡಿದ್ದಾನೆ. ನೋಡು, ಈ ರೀತಿ ಕೆಲಸ ಮಾಡಿ ನೀನು ಹೇಗಾದರೂ ಕೇಸ್ ಅಂತ ತಪ್ಪಿಸ್ಕೋಬೋದಾದ್ರೆ ನನಗೆ ಈ ಥರ ಕೇಸ್ನ ಗೆಲ್ಲೋದಕ್ಕೆ ಮನಸ್ಸು ಒಪ್ಕೊಳ್ಳೋದಿಲ್ಲ. ಇನ್ನು ಮುಂದೆ ಈ ಥರ ಏನಾದರೂ ನಡೀತು ಅಂತ ನನಗೆ ಗೊತ್ತಾದರೆ ನಾನೇ ನಿನ್ನ ಮೇಲೆ ಕೇಸ್ ಹಾಕ್ತೀನಿ. ಏನೋ ಒಂದು ವಿಷಯ ನೆನಪಾಯ್ತು, ಅದಕ್ಕೆ ಸ್ಪೆಷಲ್ ಪರ್ಮಿಷನ್ ತಗೊಂಡು ಫೋನ್ ಮಾಡ್ತಾ ಇದ್ದೀನಿ ಸರ್. ಬಕ್ಕೆ ರೆಡಿ ಸರ್.
₹100 ಸರ್ ಥ್ಯಾಂಕ್ಸ್ ಬರೀ 12 ರೋಸ್ ಇರೋ ಬೊಕೆ ತಗೊಂಡು ಮಾವನ ಮನೆಗೆ ಹೋದ್ರೆ ಚೀಪ್ ಅನ್ಸಲ್ವಾ ಅಟ್ಲೀಸ್ಟ್ 24 ರೋಸಸ್ ನೋಡಿ ನೀವೇನು ಹೇಳಬೇಕು ಅಂತ ಫೋನ್ ಮಾಡಿದಿರೋ ಮೊದಲು ಅದನ್ನು ಹೇಳಿ ಓ ಸಾರಿ ಸಾರಿ ಈ ರೋಸ್ಗಳ ಗಲಾಟೆ ಮಧ್ಯದಲ್ಲಿ ಹೇಳಬೇಕಾದ ವಿಷಯನೇ ಮರ್ತಿದ್ದೆ ಆ ನಿನ್ನೆ ನೀನು ನನ್ನ ಮನೆ ಒಳಗೆ ಹೋಗಿದ್ದಲ್ಲ ಅಲ್ಲಿ ಡ್ರಾಯರ್ಲಿ ಟಿಕೆಟ್ ನೋಡ್ದಲ್ಲ ಮುಂದಿನ ವಾರ ನನ್ನ ಹೆಂಡತಿ ಜೊತೆ ಸೆಕೆಂಡ್ ಅನಿಮನ್ಗೆ ಹೋಗೋಣ ಅಂತ ಬುಕ್ ಮಾಡಿಸಿದ್ದೆ ಅಷ್ಟರಲ್ಲಿ ಇದೆಲ್ಲ ಆಗೋಯ್ತು ಇನ್ನು ಅವಳು ಉಳಿತಾಳೆ ಅನ್ನೋ ನಂಬಿಕೆ ನನಗಿಲ್ಲ ಆ ನಿನಗೇನು ಅಭ್ಯಂತರ ಇಲ್ಲ ಅಂದರೆ ಆ ಟಿಕೆಟ್ಸ್ನ ಕಲೆಕ್ಟ್ ಮಾಡಿಕೊಂಡು ಅದೇ ನಿನ್ನೆ ನೀನು ನನ್ನ ಮನೆ ಒಳಗೆ ಹೋಗಿದ್ದಲ್ಲ ಹಾಗೆ ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಂಬರ್ತೀಯ ಪ್ಲೀಸ್ ನೋಡು ಇನ್ನೊಂದ್ಸಲ ನನಗೆ ಫೋನ್ ಮಾಡಿದ್ರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಹಲೋ ಏ ವಿಜಯ್ ನಾನು ವಿನೀತ್ ಏನಾಗಿದೆ ನಿಮಗೆ ಐ ಆಮ್ ಸಾರಿ ವಿನೀತ್ ಏನು ಹೇಳಿ ಗನ್ ಸಿಗಲಿಲ್ಲ ವಿಜಯ್ ಐ ಆಮ್ ಸಾರಿ ಅಂತಾರೆ ನಮ್ ಜನ ಜನ ಹಾಯ್ ಬುಲ್ ಬುಲ್ ಹೋಗೋ ಸ್ಟುಪಿ ಕರೆಕ್ಟ್ ಆಗಿ ಗೆಸ್ ಮಾಡಿದೆ ನನ್ನ ಹೆಸರನ್ನ ಹಾಯ್ ವಾಟ್ ಡಾರ್ಲಿಂಗ್ ಈ ದಿವಸ ಥಿಯೇಟರ್ ಅಲ್ಲಿ ಅಲ್ಲಿ ಇಲ್ಲಿ ವೇಟ್ ಮಾಡ್ತಿದ್ದಳು ಇವತ್ತು ಈ ಸೂಪರ್ ಮ್ಯಾನ್ಗೋಸ್ಕರ ಈ ದರ್ಟಿ ಫುಟ್ಪಾತ್ ಅಲ್ಲಿ ವೇಟ್ ಮಾಡ್ತಾ ಇದ್ಯಾ ಯು ರೋಕ್ ಮೈಂಡ್ ಯೋರ್ ಲ್ಯಾಂಗ್ವೇಜ್ ಏನ್ ನನ್ ಫಾಲೋ ಮಾಡ್ತಾ ಇದ್ಯಾ ಆಫ್ ಕೋರ್ಸ್ ದಿಸ್ ಇಸ್ ಟೂ ಮಚ್ ಇವಾಗ ಹೋಗ್ಲಿಲ್ಲ ಅಂದ್ರೆ ಮೇಡಮ್ ನೀವು ಬೇಜಾನ್ ಕಿರಿಕ್ ಮಾಡ್ತಾ ಇದ್ದೀರಾ ಫಸ್ಟ್ ಆಫ್ ಅಲ್ಲಿ ಗಲಾಟೆ ಮಾಡೋ ಹುಡುಗ ಹುಡುಗಿರು ಸೆಕೆಂಡ್ ಆಫ್ ಅಲ್ಲಿ ಲವರ್ಸ್ ಆಗ್ತಾರೆ ನಾವು ಇದನ್ನ ಬೇಜಾನ್ ಸಿನಿಮಾ ನೋಡಿದೀವಿ ಓ ಮೈ ಗಾಡ್ ಎಲ್ಲರೂ ಗಾಡು ಗಾಡ್ ಇರೋ ನಿನ್ಗೆ ಇವಾಗ ಇದೆ ಯಾರದು ಏನು ವಿಜಯ್ ನಾನು ಹೇಳ್ತಾ ಇದ್ನಲ್ಲ ಅಲ್ಲಿ ಇಲ್ಲಿ ನನ್ನ ಇರಿಟೇಟ್ ಮಾಡ್ತಾ ಇದ್ದ ಅಂತ ಇವನೇ ಅವನು ಓಹೋ ಇವರೇನಾ ಸೂಪರ್ ಮ್ಯಾನ್ ಸೂಪರ್ ಮ್ಯಾನ್ ಏನ್ ಸರ್ ಸಮಾಚಾರ ಸಮಾಚಾರ ನನ್ನ ಹತ್ರ ಕೇಳಿದ್ರೆ ಏನಪ್ಪ ಅದು ಪ್ರೆಸ್ ಪೇಪರ್ ನನ್ನ ಹತ್ರ ಕೇಳು ಮಾತು ಚೆನ್ನಾಗಿ ಕಲ್ತಿದ್ದೀರಾ ಬೈ ಬರ್ತ್ ಒದೆ ತಿನ್ನೋದು ಸೈಜ್ ನೋಡಿ ಮಾತಾಡ್ಬೇಕಮ್ಮ ಎಲೆಕ್ಟ್ರಿಕ್ ವೈರ್ ವೈರ್ ತುಂಬಾ ತೆಳ್ಳಗಿರುತ್ತೆ ಇದ್ರೆ ಶಾಕ್ ಒಡಸ್ಕೋ ಒಡದ ಅಂದ್ರೆ ಇದು ಬರೀ 110 ವೋಲ್ಟ್ಸ್ ಇನ್ನೊಂದ್ಸಲ ನನ್ನ ಕಣ್ಣೆದುರಿಗೆ ಏನಾದ್ರು ಈ ತರ ಬಿದ್ದೆ 11,000 ವೋಲ್ಟ್ಸ್ 11,000 ವೋಲ್ಟ್ಸ್ ಫೈನ್ ರೋಸಸ್ ಫಾರ್ ಯು ವಾವ್ ಸೋ ಬ್ಯೂಟಿಫುಲ್ ಇಷ್ಟೊಂದ 24 ಥ್ಯಾಂಕ್ಸ್ ಸವಿಯಾದ ಪ್ರೀತಿ ತಂದಿನಿ ಹೊಸದಾದ ನನ್ನ ಬಾಳಿಗೆ ಬೆಳದಿಂಗಳಾದಿನಿ ಈ ಹೋಲಿಕೆ ನನಗೆ ತಕ್ಕೇದರಿಂದ ಏಕೋ ನಾಚಿಕೆ ಮೈ ಮರೆತು ಮನಸ್ಸು ಹಾರಿದೆ ಆ ನೀಲಿ ಗಗನಕ್ಕೆ ನೀನಿರುವ ಜಾಗ ಅಲ್ಲಿದೆ ಅದಕ್ಕೇನೆ ಮನಸ್ಸು ಹಾರಿದೆ ಹಗಲಿರುಳು ಪ್ರೀತಿಸು ಹೀಗೆ ಜೀವ ಬೇಡಿದೆ ತಂಗಾಳಿಯಂತೆ ಬಂದಿನಿ ಸವಿಯಾದ ಪ್ರೀತಿ ತಂದಿನಿ ಹೊಸದಾದ ನನ್ನ ಬಾಳಿಗೆ ಬೆಳದಿಂಗಳಾದಿನಿ
ಬಂದಿನಿ, ಸವಿಯಾದ ಪ್ರೀತಿ ತಂದಿನಿ, ಹೊಸದಾದ ನನ್ನ ಬಾಳಿಗೆ ಬೆಳದಿಂಗಳಾದನಿ. ಹೋಲಿಕೆ ನನಗೆ ಏತಕ್ಕೆ, ಇದರಿಂದ ಏಕೋ ನಾಚಿಕೆ, ಮೈ ಮರೆತು ಮನಸ್ಸು ಹಾರಿದೆ ಆ ನೀಲಿ ಗಗನಕ್ಕೆ. ಹೊಸತಾಗಿದೆ, ಈ ಕ್ಷಣ ಚಲುವಾಗಿದೆ, ಮನವು ಹಗುರಾಗಿದೆ, ತನುವು ತೇಲಾಡಿದೆ, ಕಾಣುವ ಲೋಕದಿ ಎಲ್ಲವೂ ಸುಂದರ. ಮಿಸ್ಟರ್ ವಿಜಯ್, ನೀವಿಲ್ಲೇನ್ ಮಾಡ್ತಿದ್ದೀರಾ? ಪೇಷಂಟ್ಗೆ ಡಿಸ್ಟರ್ಬ್ ಆಗುತ್ತೆ, ದಯವಿಟ್ಟು ನೀವು ಇಲ್ಲಿಂದ ಹೊರಡಿ. ಎಲ್ಲ ಓದಿರೋ ಪ್ರಕಾರ ಕೋಮಾಲಿರೋ ಪೇಷಂಟ್ ಪಕ್ಕ ಕೂತ್ಕೊಂಡು ಅವ್ರಿಗಿಷ್ಟವಾಗಿರೋ ಕವನ ಓದಿದ್ರೆ ಅಥವಾ ಅವ್ರಿಗಿಷ್ಟವಾಗಿರೋ ಸಂಗೀತ ಕೇಳಿಸಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ, ನಿಜಾನಾ? ನೀವ್ಯಾಕೆ ಇದನ್ನೆಲ್ಲ ಟ್ರೈ ಮಾಡ್ತಾ ಇದ್ದೀರಾ? ಇವ್ರು ಜೀವಂತವಾಗಿ ಬರೋದೊಂದು ಬಿಟ್ಟರೆ ನನ್ನ ಹತ್ರ ಬೇರೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ. ನೋಡಿ, ಈಗಾಗಲೇ ಕಣ್ಣುಗಳನ್ನ ಮಿಟುಕಿಸ್ತಾ ಇದ್ದಾರೆ, ಇಲ್ಲಿ ಕೈ ಬೆರಳುಗಳನ್ನ ಆಡಿಸ್ತಾ ಇದ್ದಾರೆ. ಕಣ್ಣ ರೆಪ್ಪೆಗಳು ಮೂವ್ ಆಗುತ್ತೆ, ಕೈ ಬೆರಳುಗಳು ಕಾಲ್ ಬೆರಳುಗಳು ಮೂವ್ ಆಗುತ್ತೆ, ಆದ್ರೆ ಇದು ಈ ಪೇಷಂಟ್ ಅಲ್ಲಿ ಉಳಿದಿರೋ ಕೊನೆ ಚಲನೆಗಳು ಮಾತ್ರ. ನಿಮ್ಗೇನನ್ಸುತ್ತೆ, ಈ ಪೇಷಂಟ್ ಕಣ್ಣು ಮುಚ್ಕೊಂಡು ಕನಸು ಕಾಣ್ತಿದ್ದಾರೆ ಅನ್ಸುತ್ತಾ? ಈ ತರ ಮಾಡಿದಾಗ ಪಾದ ಕೆಳಗ್ ವಾಲಿದ್ರೆ ಅದನ್ನ ನಾರ್ಮಲ್ ಅಂತಾರೆ, ಈ ರೀತಿ ಮೇಲ್ ವಾಲಿದ್ರೆ ಅದು ಬ್ರೈನ್ ಟ್ರೋಮಾ ಆಗಿರುತ್ತೆ. ಓಕೆ, ಕೆಲವೊಮ್ಮೆ ಈ ತರ ಸಿಚುವೇಶನ್ಸ್ ಅಲ್ಲಿ ಕೆಲವರು ವಾಪಸ್ ಬರ್ತಾರಲ್ವಾ? ಒಂದೇ ಪ್ರಶ್ನೆನ ಬೇರೆ ಬೇರೆ ರೀತಿಲಿ ಕೇಳಿ ನಾ ಹೂ ಅಂತ ಹೇಳಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಮಿಸ್ಟರ್ ವಿಜಯ್? ಅದೇ ನನ್ನ ಕೆಲಸ ತಾನೇ. ನೋಡು, ನಾ ಹೇಳೋದನ್ನ ಕೇಳು, ನಾಳೆ ಕೋರ್ಟಲ್ಲಿ ಇದನ್ನೇ ಎವಿಡೆನ್ಸ್ ಅಂತ ಸಬ್ಮಿಟ್ ಮಾಡು. ಹ್ಞೂ, ಈಗಾಗಲೇ ತಪ್ಪು ಮಾಡಿ ಸಾಕಷ್ಟು ಅನುಭವಿಸ್ತಿದ್ದೀನಿ. ಇನ್ನು ಮುಖ ಇಲ್ದಿರೋ ಪ್ರೂಫ್ ತೊಗೊಂಡು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರೆ ನನ್ನ ಲಾಯರ್ಗಿರಿ ಮರೆತು ರೇಸ್ ಕೋರ್ಸಲ್ಲಿ ಲಾಯರ್ ತೊಳಿಬೇಕಾಗುತ್ತೆ ಅಷ್ಟೇ.
ನಾನು ಹೇಳೋದನ್ನ ಹೇಳಿದ್ದೀನಿ, ಇನ್ನು ನಿನಗೆ ಬಿಟ್ಟಿತು. ಹಲೋ ವಿಜಯ್, ಆಗನ್ನ ನಾನು ಮನೇಲಿ ಇಟ್ಬಿಟ್ಟಿದ್ದೀನಿ, ಅದನ್ನ ಎವಿಡೆನ್ಸ್ ಆಗಿ ಯೂಸ್ ಮಾಡ್ತೀವೋ ಬಿಡ್ತೀವೋ ನಿನಗೆ ಬಿಟ್ಟಿದ್ದು, ಏನು ಬೇಕಾದರೂ ಮಾಡ್ಕೋ. ಗುಡ್ ಬೈ. ಹಲೋ ಹಲೋ ಸ್ನೇಹ, ಒಂದು ನಿಮಿಷ ಬರ್ತೀಯಾ? ನಾನಾ? ಎಸ್. ನೀನು ನಾಳೆ ಕೋರ್ಟ್ ಹೊರಗೆ ಕೂತಿರ್ಬೇಕು. ನಾನು ಕೋರ್ಟ್ ಹಾಲಿಂದ ನಿನ್ನ ಮೊಬೈಲಿಗೆ ಫೋನ್ ಮಾಡ್ತೀನಿ, ರಿಂಗ್ ಮಾಡಿ ಮತ್ತೆ ಕಟ್ ಮಾಡ್ತೀನಿ. ನಿನ್ನ ಫೋನೇ ತಕ್ಕೋಗ್ಬೇಡ. ಫೋನ್ ಕಟ್ ಆದಮೇಲೆ ಕೋರ್ಟ್ ಒಳಗೆ ಬಂದು ನನ್ನ ಕಿವಿಲಿ ಏನೋ ಹೇಳ್ದಾಗ ಬರ್ತಿಸ್ಬೇಕು. ನಾನು ಅವಾಗ ಎದ್ದು ನಿಂತು ಜಡ್ಜ್ಗೆ ಎವಿಡೆನ್ಸ್ ಸಿಕ್ಕಿದೆ ಅಂತ ಹೇಳ್ತೀನಿ. ಹಾಗಾದ್ರೆ ಗನ್ ಸಿಕ್ತಾ? ಅದು ನಾನು ಇನ್ನೂ ಡಿಸೈಡ್ ಮಾಡಿಲ್ಲ. ಕ್ಕೆ ಹೊಸ ಸಾಕ್ಷ್ಯಾಧಾರಗಳನ್ನು ಒದಗಿಸಲು ನೀಡಿದ್ದ ಗಡುವು ಇವತ್ತಿಗೆ ಮುಕ್ತಾಯಗೊಂಡಿದೆ. ಮಿಸ್ಟರ್ ವಿಜಯ್, ನೀವೇನಾದರೂ ಹೊಸ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದ್ರೆ ಅದನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬಹುದು. ಹೌದು ಯುವರ್ ಆನರ್. ಒಂದು ನಿಮಿಷ. ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಯುವರ್ ಆನರ್. ಪಬ್ಲಿಕ್ ಪ್ರಾಸಿಕ್ಯೂಟರ್ ನ್ಯಾಯಾಲಯಕ್ಕೆ ಆರೋಪಿಯ ವಿರುದ್ಧ ಬಲವಾದ ಸಾಕ್ಷ್ಯಾಧಾರಗಳನ್ನು ರುಜುವಾತು ಪಡಿಸದ ಕಾರಣ ಆರೋಪಿಯು ಮೇಲೆ ಕಂಡ ಅಪರಾಧವನ್ನು ಮಾಡಿಲ್ಲವೆಂದು ಸಾಬೀತಾಗುತ್ತದೆ. ಆದ್ದರಿಂದ ಈ ಘನ ನ್ಯಾಯಾಲಯವು ಆರೋಪಿಯಾದ ಮಲ್ಲಿಕಾರ್ಜುನ್ ಅವರನ್ನು ಗೌರವಪೂರ್ವಕವಾಗಿ ಬಿಡುಗಡೆಗೊಳಿಸಿದೆ. ವಿಜಿ, ಒಂದು ಹಾಳು ಬಿದ್ದಿರೋ ಗಡಿಯಾರನು ದಿನಕ್ಕೆ ಎರಡು ಸಲ ಟೈಮ್ ಕರೆಕ್ಟಾಗಿ ತೋರಿಸುತ್ತೆ, ಆದರೆ ನೀನು Thank you.
ಹಾ ಪ್ರಿಯಾ. ಇಲ್ಲ ಪ್ರಿಯಾ, ನನ್ನ ಕೈಲಾಗ್ಲಿಲ್ಲ. ಪ್ರಿಯಾ, ಕಾಲ್ ಯು ಬ್ಯಾಕ್. ಎಕ್ಸ್ಕ್ಯೂಸ್ ಮೀ. ತಪ್ಪು ಮಾಡ್ಬಿಟ್ಟೆ ಅನ್ನಿಸ್ತಾ ಇದೆ. ಶರಣ್ ಹೇಳಿದ ಮಾತು ಅವನ ಮನಸ್ಥಿತಿ ಅರ್ಥ ಮಾಡ್ಕೊಳ್ದೆ ಗನ್ನನ್ನ ನ್ಯಾಯಾಲಯದ ಮುಂದೆ ಹಿಡಿದೆ ತಪ್ಪು ಮಾಡ್ಬಿಟ್ಟೆ ಅನ್ನಿಸ್ತಾ ಇದೆ. ಅದನ್ನ ಎವಿಡೆನ್ಸ್ ಆಗಿ ಕೊಟ್ಟಿದ್ದಿದ್ರೆ ಶರಣ್ ಬದುಕ್ತಿದ್ದೇನು. ಪ್ರಿಯಾ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನೋಡು ವಿಜಯ್, ಬೇಜಾರು ಮಾಡ್ಕೋಬೇಡ. ಇದ್ರಲ್ಲಿ ನಿಂದೇನು ತಪ್ಪಿಲ್ಲ. ನಿನಗ್ ಸರಿ ಅನ್ಸಿದ್ದನ್ನ ನೀನ್ ಮಾಡ್ದೆ. ಹಲೋ, ಏನು, ಯಾವಾಗ? ಇವತ್ ಮಧ್ಯಾಹ್ನ. ಆ ಮಲ್ಲಿಕ್ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ಸ್ನ ಅಡ್ಜಸ್ಟ್ ಮಾಡ್ಕೊಂಡು ಶೀಲಾಗ್ ನೀಡಿದ್ದ ಸಪೋರ್ಟ್ ಸಿಸ್ಟಮ್ನ ತಗ್ಸಾಕಿದ್ದಾನೆ ಅಂತ ಸ್ಟ್ರಾಂಗ್ ಸೋರ್ಸ್ ಇಂದ ಇನ್ಫಾರ್ಮೇಶನ್ ಸಿಕ್ಕಿದೆ. ಅವಳು ಸತ್ತ ಮೇಲೆ ಅವಳು ತಲೆಯಿಂದ ತೆಗೆದ ಈ ಬುಲೆಟ್ ಅವನ ಗಂಡಿಗೆ ಮ್ಯಾಚ್ ಆಗುತ್ತಾ ಅಂತ ಲ್ಯಾಬ್ಗೆ ಕಳಿಸಿ ಟೆಸ್ಟ್ ಮಾಡಿಸಿ ನೋಡಿದ್ದು ಆಯ್ತು. ಸಾರಿ ವಿಜಯ್, ಈ ಬುಲೆಟ್ ಅವನ ಗಂಡಿಗೆ ಮ್ಯಾಚ್ ಆಗ್ತಾ ಇಲ್ಲ. ಇನ್ನೂ ಈ ಕೇಸಲ್ಲಿ ಏನು ಉಳಿದಿಲ್ಲ ವಿಜಯ್. ನೀನ್ ಸುಮ್ನೆ ಹಠ ಮಾಡಿ ಈ ಕೇಸನ್ನ ತನಿಖೆನ ಮುಂದುವರಿಸಿದ್ರೆ ಜೀವನ ಪೂರ್ತಿ ಈ ಕೇಸನ್ನು ಸಾಲ್ವ್ ಮಾಡೋದ್ರಲ್ಲೇ ಕಳೆದೋಗುತ್ತೆ. ಜಸ್ಟ್ ಡ್ರಾಪ್ ಇಟ್ ವಿಜಯ್, ಜಸ್ಟ್ ಫಾರ್ಗೆಟ್ ಇಟ್, ಲೆಟ್ಸ್ ಲೀವ್. ವಿಜಯ್, ಓಕೆ ವಿಜಯ್, ನಾಳೆ ಸಿಗೋಣ. ಆದ್ರೆ ನಾಳೆ ಮತ್ತೆ ಕೇಸಿನ ವಿಷಯ ಮಾತಾಡಬೇಡ. ಇಷ್ಟು ದಿನ ಇದೆ ಕೆಟ್ಟಿದ್ದು ಸಾಕು. ಮನೆಗೆ ಹೋಗಿ ನೆಮ್ಮದಿಯಾಗಿ ಮಲ್ಕೋ. ಕಮ್. ವಿಜಯ್, ನಿಮ್ಗೆ ನನ್ನ ಹತ್ರ ಇದೆ, ನನ್ಗೆ ನಿಮ್ಮ ಹತ್ರ ಇದೆ, ಎರಡೂ ಒಂದೇ ಥರ ಇದ್ದಾಗ ಗೊತ್ತಾಗಲ್ಲ. ತಗೋ. ಥ್ಯಾಂಕ್ಸ್. ಬಾಯ್. ಮಾಡ ಹೇಳ್ತೀನಿ. ಏನಾಯ್ತು ಅಂತ ಹೇಳು. Thank you.
ಹಾಯ್ ವಿಜಯ್, ದಿನ ಬೆಳಗಾದ್ರೆ ಒಬ್ಬರನ್ನೊಬ್ಬರು ನೋಡ್ಕೊಂಡು ಒಬ್ಬಂಟಿ ಆದೆ ಅಂತ ಬೇಜಾರ? ಆತರ ಏನಿಲ್ಲ, ನೀವೆಲ್ಲೋ ಹೊರಡ್ತಿರೋ ಹಾಗಿದೆ. ಆ ಹೇಳದ್ನಲ್ಲ, ಹನಿಮೂನ್. ಆದ್ರೆ ಈ ಸಲ ಒಬ್ಬನೇ ಹೋಗ್ತಾ ಇದ್ದೀನಿ, ಅಷ್ಟೇ ವ್ಯತ್ಯಾಸ. ಹೋಗ್ತಾ ಹೋಗ್ತಾ ನಿಮಗೊಂದು ಗಿಫ್ಟ್ ಕೊಟ್ಟು ಹೋಗೋಣ ಅಂತ ಬಂದೆ. ಕರೆದಿದ್ರೆ ನಾನೇ ಬರ್ತಾ ಇದ್ನಲ್ಲ. ಆದ್ರೆ ಸಾರಿ, ಥ್ಯಾಂಕ್ ಯು. ನನಗೆ ಗಿಫ್ಟ್ ತಗೊಂಡು ಅಭ್ಯಾಸ ಇಲ್ಲ. ನಡೆದಿದ್ದೆಲ್ಲ ನೆನೆಸ್ಕೊಂಡು ನಿನಗೆ ತುಂಬ ಕೋಪ ಬಂದಿರಬೇಕಲ್ಲ. ಕೋಪ ಬಂತು ನಿಜ, ಆದರೆ ಕೋಪ ಬಂದು ನೀವು ಮಾಡಿದ ಕೆಲಸ ತುಂಬ ನೀಟಾಗಿತ್ತು. ಅದಕ್ಕೆ ನೀಟ್ ಅನ್ನಲ್ಲ ವಿಜಯ್, ಪರ್ಫೆಕ್ಟ್. ಪರ್ಫೆಕ್ಟ್ ಆಗಿತ್ತು ಅಂತ ನಿನಗನ್ಸಲ್ವಾ? ಯಾಕೆಂದ್ರೆ ಯಾರ್ದಾದ್ರೂ ಕಣ್ಣಲ್ಲಿ ಕಣ್ಣಿಟ್ಟು ಶೂಟ್ ಮಾಡಬೇಕು ಅಂದ್ರೆ ಗುಂಡಿಗೆ ಇರಬೇಕು, ಒಂದು ರೀತಿಯಾದ ತಾಕತ್ತಿರಬೇಕು. ನಾನೇನು ಹೇಳ್ತಾ ಇದ್ದೀನಿ ಅಂತ ನಿನಗೆ ಚೆನ್ನಾಗಿ ಅರ್ಥ ಆಗಿರ್ಬೇಕಲ್ಲ. ನಿಮಗೂ ಚೆನ್ನಾಗಿ ಗೊತ್ತಾಗಿರಬೇಕು ಅಂತ ಅನ್ಕೋತೀನಿ. ಹೌದು, ಗೊತ್ತಿದೆ. ಅದೆಲ್ಲ ಇರಲಿ, ನನಗೆ ಸ್ವಲ್ಪ ಲಗೇಜ್ ಪ್ಯಾಕ್ ಮಾಡೋದಿದೆ. ನಾನು ನಿನ್ನ ಮುಂದೆ ಇಲ್ಲದೆ ಇರೋವಾಗ ನೀನು ನನ್ನ ಶೂಟ್ ಮಾಡೋಕ್ಕಾಗಲ್ಲ ತಾನೆ? ನನಗೇನೊಂದು ವಿಷಯ ಹೊಳಿತು. ಆದ್ರೆ ಸ್ವಲ್ಪ ಲೇಟ್ ಆಯ್ತು ಅನ್ಸಲ್ವಾ? ಸ್ವಲ್ಪ ಅಲ್ಲ, ತುಂಬಾನೇ ಲೇಟ್ ಆಯ್ತು. ಆದ್ರೆ ನನಗೇನು ಗೊತ್ತಾಯ್ತು ಅಂತಂದ್ರೆ, ನಿಮ್ಮ ಹತ್ರ ಇನ್ಸ್ಪೆಕ್ಟರ್ ಶರಣ್ ಹತ್ರ ಒಂದೇ ತರ ಗನ್ ಇತ್ತು. ಅದಕ್ಕೆ ನಾನೇನ್ ಮಾಡ್ಬೇಕು? ಅದಕ್ಕೆ ನೀವು ರೆಸಾರ್ಟ್ ಹೋದ್ರಿ ಅಲ್ಲ? ನಿಮ್ ಗನ್ನ ಇಟ್ಟು ಶರಣ್ ಗನ್ನ ತಗೊಂಡ. ಆದ್ರೆ ಅದನ್ನ ಅವನಿಗೆ ವಾಪಸ್ ಕೊಟ್ನಲ್ಲ. ಕೊಟ್ರಿ. ಆದ್ರೆ ನೀವು ಗನ್ಗಳನ್ನ ಎಕ್ಸ್ಚೇಂಜ್ ಮಾಡ್ಬೇಕಾದ್ರೆ ಶರಣ್ಗೆ ಶೀಲಾ ಬಿಟ್ಟು ಬೇರೆ ಏನು ಕಾಣಿಸ್ತಿರ್ಲಿಲ್ಲ. ಚಾಣಾಕ್ಯ ಅಂತಾನೆ ಹೇಳ್ಬೋದು. ಚಾಣಾಕ್ಯತನ ಅಷ್ಟೇ ಅಲ್ಲ, ಈಗ ಅದು ನೀಟ್ ಆಗಿತ್ತು ಅಂತ ಹೇಳ್ಬೋದು. ಯಾವ ಎವಿಡೆನ್ಸ್ಗೋಸ್ಕರ ಇಷ್ಟೊಂದು ಒದ್ದಾಡ್ತಿದ್ಯೋ? ಪ್ರತಿ ಸಲ ಶರಣ್ ಕೋರ್ಟಲ್ಲಿ ಕೂತಾಗ ಅವನು ಸೊಂಟಕ್ಕೆ ಸಿಕ್ಕಾಕೊಂಡಿದ್ದ ಹೋಲ್ಸ್ಟರ್ ಒಳಗಡೆನೇ ಇತ್ತು. ಹೌದು, ಪಾಪ ಅವನು ತನ್ನೇ ಸುಟ್ಕೊಂಡು ಸತ್ತಿದ್ದು. ಹೌದು, ಕೆಲವು ಸಲ ಜೀವನ ನಮಗೆ ಸಣ್ಣ ಸಣ್ಣ ಗಿಫ್ಟ್ಗಳನ್ನ ಕೊಡ್ತಾನೇ ಇರುತ್ತೆ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಂಗೆ ಅರ್ಥ ಆಗಿರಬೇಕು. ಅರ್ಥ ಆಯ್ತು, ಬಹಳ ಚೆನ್ನಾಗೇ ಅರ್ಥ ಆಯ್ತು. ಯಾಕಂದ್ರೆ ಬುಲೆಟ್ ಸಿಕ್ತು. ಯಾವ್ದು ಗೊತ್ತಾ? ನಿಮ್ಮ ಹೆಂಡತಿ ತಲೆ ಒಳಗಿದ್ದಿತ್ತು. ಅದನ್ನು ಅವ್ರು ಬದುಕಿರುವಾಗ್ಲಂತೂ ಅವ್ರ ತಲೆಯಿಂದ ತೆಗಿಯಕ್ ಆಗಿರ್ಲಿಲ್ಲ. ಆ ಬುಲೆಟ್ ಶರಣ್ಗನಿಗೆ ಮ್ಯಾಚ್ ಆಗುತ್ತೆ ಅನ್ನೋದ್ರಲ್ಲಿ ನನಗೆ ಯಾವುದೇ ಡೌಟ್ ಇಲ್ಲ. ಅದು ಅಲ್ಲದೆ ಇನ್ನು ಮೂರು ಬುಲೆಟ್ಸ್ ಫೈರ್ ಮಾಡಿದ ಜಾಗದಲ್ಲಿ ನಿಮ್ಮ ಬುಲೆಟ್ಸ್ ಅವ್ನ ಗನ್ನಲ್ಲಿ ಇಟ್ರಲ್ಲ, ಅದ್ರ ಮೇಲೆ ನಿಮ್ಮ ಫಿಂಗರ್ ಪ್ರಿಂಟ್ಸ್ ಇನ್ನು ಹಾಗೆ ಇದೆ. ನಾನು ನನ್ನ ಹೆಂಡತಿನ ಎಲ್ಲಿ ಶೂಟ್ ಮಾಡಿದೆ?
ಮುಖದ ಮೇಲೆ ಅವಳು ಕೆಳಗೆ ಬೀಳೋದನ್ನ ನೋಡಿದೆ, ಅವಳ ಕಣ್ಣಲ್ಲಿ ರಕ್ತ ಹಿಂಗೋಗೋದನ್ನ ನೋಡಿದೆ. ಎಲ್ಲ ಕಡೆ ರಕ್ತದ ಜೊತೆ ಕಬ್ಬಿಣದ ವಾಸನೆ. ಆಮೇಲೆ ಅವನು ಅವಳ ಲವರ್, ಅವಳು ಮುಖ ನೋಡ್ತಿದ್ದಾಗೆ ಅವಳನ್ನ ಹಿಡ್ಕೊಂಡು ಏನೋ ಬದುಕಿಸ್ಬಿಡ್ತೀನಿ ಅನ್ನೋ ತರ. ನಿಜ ಹೇಳ ವಿಜಯ್, ಅವರಿಬ್ಬರನ್ನು ನೋಡ್ತಾ ಇದ್ರೆ ನನಗೆ ತಡಿಲಾರದಷ್ಟು ನಗು ಬರ್ತಾ ಇತ್ತು. ಯಾಕೆ ಗೊತ್ತಾ, ಅವರಿಬ್ಬರನ್ನು ಒಂದೇ ಬುಲೆಟ್ಟಲ್ಲಿ ಮುಗಿಸಿದ್ದೆ. ಮಿಸ್ಟರ್ ವಿಜಯ್, ನನ್ನ ಜಾಗದಲ್ಲಿ ನೀನು ಇದ್ದಿದ್ರು ನಾನು ಮಾಡಿದ್ನೇ ನೀನು ಮಾಡ್ತಾ ಇದ್ದೆ. ಯಾಕೆ ಗೊತ್ತಾ, ಇದಕ್ಕೆ ಇದಕ್ಕೆ ಈ ಹೆಂಗಸರೇ ಹೀಗೆ ಅಂತ ಕಾಣುತ್ತೆ. ನಾವು ಪಕ್ಕದಲ್ಲಿದ್ರೆ ನೆಲದ ಮೇಲೆ ಬಿದ್ದಿರೋ ಹಗ್ಗ ನೋಡಿ ಹಾವು ಅಂತ ಹೆದರ್ಕೊಂಡು ಮೈ ಮೇಲೆ ಬಿಡ್ತಾರೆ. ನಾವು ಇಲ್ಲದೆ ಇದ್ರೆ ಹಾವನೇ ಮೈ ಮೇಲೆ ಬಿಟ್ಕೋತಾರೆ. ಅದೆಲ್ಲ ಇರಲಿ, ನಿನಗೆ ಬೇಕಾಗಿರೋ ಚಿಲ್ಲರೆ ಬುಲೆಟ್ ನಿಂಗೆ ಸಿಕ್ಕಿರ್ಬೋದು, ಅದನ್ನು ತಗೊಂಡು ಕೋರ್ಟಿಗೆ ಬಂದ್ಬಿಡು. ಆದರೆ ಒಂದು ವಿಷಯ, ನಿನ್ನಿಂದ ಆಗಲ್ಲ, ಆಗುತ್ತೆ ಅನ್ಸುತ್ತ ನೋಡು. ನೀನು ಇಂಟೆಲಿಜೆಂಟ್ ಲಾಯರ್, ಕೇಸ್ ನಡೀತು, ನಾನು ಗೆದ್ದೆ ನೀನು ಸೋತೆ. ಅಯ್ಯೋ ಪಾಪ, ಈಗ ನಿನಗೇನು ಗೊತ್ತು ಏನು ಮಾಡ್ತೀಯ? ಸತ್ತಿರೋಳು ಎದ್ದು ಬಂದು ನನಗೆ ಹಾಗಾಯ್ತು ಹೀಗಾಯ್ತು ಅಂತ ಹೇಳೋದಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಒಪ್ಕೋತೀಯ? ಹಾಗಾಗಿ ನೀನನ್ನ ಟಚ್ ಮಾಡೋದಕ್ಕೆ ಆಗಲ್ಲ, ಯಾವತ್ತಿಗೂ ಸಾಧ್ಯ ಇಲ್ಲ. ನೀವು ನಿಮ್ಮ ಹೆಂಡತಿನ ಕೊಲೆ ಮಾಡೋಕೆ ಮಾಡಿದ ಪ್ರಯತ್ನಕ್ಕೆ ಐಪಿಸಿ ಸೆಕ್ಷನ್ 307 ಪ್ರಕಾರ, ಅಂದರೆ ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಕೋರ್ಟ್ ಕಟ್ಕಟೆಯಲ್ಲಿ ನಿಂತಿದ್ರಿ. ಆಗ ನಿಮ್ಮ ಹೆಂಡತಿ ಇನ್ನೂ ಜೀವಂತವಾಗಿದ್ದರು. ಕೇಸಿಂದ ಹೊರಗೆ ಬಂದ ತಕ್ಷಣ ಹಾಸ್ಪಿಟ್ಲಲ್ಲಿದ್ದವ್ರನ್ನ ನೀವು ಆ ಡಾಕ್ಟ್ರು ಸೇರ್ಕೊಂಡು ಮುಗಿಸ್ಬಿಟ್ರಿ ಅಲ್ಲ. ಈಗ ನಿಮ್ಮ ಹೆಂಡತಿ ಸತ್ತೋಗಿದ್ದಾರೆ ಅಂದರೆ ಈಗ ನೀವು ಕೋರ್ಟ್ ಕಟ್ಕಟೆಯಲ್ಲಿ ನಿಂತರೆ ಅದು ಐಪಿಸಿ ಸೆಕ್ಷನ್ 300 ಮರ್ಡರ್. ಕೊಲೆ ಮಾಡಿದ ಆರೋಪದ ಮೇಲೆ ಹೊಸ ಕೇಸ್ ನಿಲ್ಲುತ್ತೆ, ಅದಕ್ಕೆ ಹೊಸ ಸಾಕ್ಷಿಗಳು ನಿಲ್ಲುತ್ತವೆ, ಮತ್ತೆ ಅದು ಹೊಸ ವಿಚಾರಣೆ. ಇನ್ನೊಂದು ನಿಮಿಷ ನೀನ್ ನನ್ನ ಮನೆಯಲ್ಲಿದ್ದರೆ. ಇಷ್ಟೆಲ್ಲ ಆದರೂ ನನ್ನ ತಲೆಯಲ್ಲಿ ಒಂದು ವಿಷಯ ಹಾಗೆ ಉಳ್ಕೊಂಬಿಡ್ತು, ಯಾಕೆ ನೀವು ನಿಮ್ಮ ಹೆಂಡತಿನ ಅವ್ರ ಪಾಡಗವ್ರನ್ನ ಇರಕ್ಕೆ ಬಿಡಲಿಲ್ಲ ಅಂತ. ಕೆಲವು ಸಲ ಅನ್ನಿಸ್ತು ನಿಮಗೆ ಗೊತ್ತಿಲ್ಲದೆ ನಿಮ್ಮಿಂದ ಈ ತಪ್ಪಾಗೋಗಿದೆಯೇನೋ, ಅಥವಾ ಆವೇಶಕ್ಕೊಳಗಾಗಿ ನೀವು ಈ ರೀತಿ ಮಾಡಿರ್ಬೋದು ಅಂತ. ಸಾಮಾನ್ಯವಾಗಿ ಜನ ತಪ್ಪುಗಳು ಮಾಡ್ತಾರೆ, ಆದರೆ ನಿಮ್ಮಂಥ ಬುದ್ಧಿವಂತರು ಈ ಥರ ಕೃತ್ಯ ಮಾಡಿದಾಗ ಸಾಲ್ವ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ನೆನಪಿರಲಿ, ಯಾರು ಎಷ್ಟೇ ಬುದ್ಧಿವಂತರೇ ಆಗಿರಲಿ, ದೊಡ್ಡವರೇ ಆಗಿರಲಿ, ಕಾನೂನಿಗಿಂತ ದೊಡ್ಡವರಾಗಿರೋಕ್ಕೆ ಸಾಧ್ಯನೇ ಇಲ್ಲ. ತಪ್ಪು ಸಣ್ಣದೇ ಇರಲಿ ದೊಡ್ಡದೇ ಇರಲಿ, ಶಿಕ್ಷೆ ಅನುಭವಿಸಲೇಬೇಕು, ಅದು ಮಾತ್ರ ಖಚಿತ. ನಿಮ್ಮಿಂದ ನಾನು ಸಾಕಷ್ಟು ಪಾಠ ಕಲ್ತಿರ್ಬೋದು, ಅದರಲ್ಲೂ ನಿಮ್ಮ ಬೊಂಬೆ ಪಾಠ. ಗುಡ್ ಬೈ ಮಿಸ್ಟರ್ ಮಲಿಕ್. ಬನ್ನಿ ಪ್ಲೀಸ್. ವಿಜಯ್, ಗುಡ್ ಜಾಬ್.